ಈ ದಿವಸ ನನಗೆ ಕೊಡಲ್ಪಟ್ಟಂತ ಒಂದು ವಿಷಯ ಇಸ್ ಇಟ್ ಮ್ಯಾಂಡೇಟರಿ ಫಾರ್ ಬಿಲೀವರ್ಸ್ ಟು ಗಿವ್ ಟೈತ್ಸ್ ಎಂಬುದಾಗಿ ಅಂದ್ರೆ ದಶಮ ಭಾಗ ಕೊಡುವುದು ವಿಶ್ವಾಸಿಗಳಿಗೆ ಕಡ್ಡಾಯವೇ ಎಂಬ ಒಂದು ಬಹಳ ಜಟಿಲವಾದಂತಹ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಕೆಲವರಲ್ಲಿ ಇರತಕ್ಕಂತಹ ಗೊಂದಲಮಯವಾದಂತಹ ಅಥವಾ ಕ್ಲಿಷ್ಟಕರವಾದ ಒಂದು ಪ್ರಶ್ನೆಯನ್ನೇ ನನಗೆ ನೀಡಿದೆ. ಹೇಗೂ ದೇವರು ತಾನೇ ನಾನು ಧ್ಯಾನ ಮಾಡುವಾಗ ನಾನು ಕಂಡುಕೊಂಡಂತಹ ಕೆಲವು ಉತ್ತರಗಳನ್ನ ಅಥವಾ ಕಂಡುಕೊಂಡಂತಹ ವಾಕ್ಯ ಭಾಗಗಳನ್ನ ನಿಮ್ಮ ಮುಂದೆ ನಾನು ಹಂಚಿಕೊಳ್ಳಿಕ್ಕೆ ಇದ್ದೇನೆ ಪ್ರೇರೆ. ಪ್ರಸ್ತುತ ದಿನಗಳಲ್ಲಿ ಬಹುಶಃ ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಬೇಕಾದಂತ ಅತ್ಯಂತ ಅವಶ್ಯಕವಾದಂತಹ ಒಂದು ಸಮಯ ಇದಾಗಿದೆ ಪ್ರೇರೆ. ಅಷ್ಟು ಮಾತ್ರ ಅಲ್ಲ, ಈ ಉತ್ತರವನ್ನ ಹುಡುಕುವಂತಹ ಸಮಯಗಳಲ್ಲಿ ಅನೇಕರಿಗೆ ಒಂದು ರೀತಿ ಅನ್ಕಂಫರ್ಟಬಲ್ ಅಥವಾ ಇರಿಸು ಮುರುಸುಗಳು ಸಹ ಉಂಟಾಗತಕ್ಕಂತಹ ಸನ್ನಿವೇಶಗಳು ಸಹ ಬರುವಂತದಾಗಿರ್ತದೆ. ಹಾಗೆ ಇವತ್ತಿನ ಈ ಲೋಕವನ್ನ ನಾವು ಗಮನಿಸುವಾಗ ಬಹಳ ಸ್ವಾರ್ಥ ತುಂಬಿರತಕ್ಕಂತಹ ಈ ಲೋಕದಲ್ಲಿ ನಾವಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಹೆಚ್ಚಾಗಿ ಮನುಷ್ಯನು ತನ್ನ ಕುರಿತಾಗಿ ತನ್ನ ಕುಟುಂಬದ ಕುರಿತಾಗಿಯೇ ಚಿಂತಿಸುವಂತ ಅಥವಾ ಇತರರ ಕುರಿತಾಗಿ ಚಿಂತಿಸಿರತಕ್ಕಂತಹ ಸನ್ನಿವೇಶದ ದಿನಗಳಲ್ಲಿ ನಾವಿದ್ದೇವೆ. ಇಂತಹ ಈ ದಿನಗಳಲ್ಲಿ ನಾವು ಖಂಡಿತವಾಗಿ ಸಹ ಈ ಒಂದು ವಿಷಯವನ್ನ ಬಹಳಷ್ಟು ಅರ್ಥ ಮಾಡಿಕೊಂಡು ಅದನ್ನ ಪ್ರಾಕ್ಟಿಕಲ್ ಆಗಿ ಅಥವಾ ಪ್ರಾಯೋಗಿಕವಾಗಿ ಜಾರಿಗೆ ತರುವಂತ ಒಂದು ಅವಶ್ಯಕತೆ ಬಹಳಷ್ಟು ಅವಶ್ಯಕ ಇದೆ ಪ್ರೇರೆ. ಹಾಗಾಗಿ ಈ ಒಂದು ಸಂದೇಶವನ್ನ ಅಥವಾ ಈ ಒಂದು ವಿಷಯದ ಕುರಿತಾಗಿ ಧ್ಯಾನಿಸುವಂತದ್ದು ಬಹಳ ಪ್ರಮುಖವಾಗಿದೆ ಪ್ರೇರೆ. ನನಗೆ ಈ ಕೊಡಲ್ಪಟ್ಟಂತ ಈ ಒಂದು ಪ್ರಶ್ನೆಯ ಭಾಗವನ್ನು ನಾನು ಗಮನಿಸುವಾಗ ದಶಮ ಭಾಗ ಕೊಡುವುದು ವಿಶ್ವಾಸಿಗಳಿಗೆ ಕಡ್ಡಾಯವೇ ಎಂಬುದಾಗಿ ಈ ಒಂದು ದೊಡ್ಡ ಒಂದು ಪ್ರಶ್ನೆಯನ್ನು ಹಾಕಿಕೊಂಡಾಗ ನಾನು ಧ್ಯಾನ ಮಾಡುವಾಗ ನನಗೆ ಈ ಪ್ರಮುಖವಾದಂತಹ ಈ ಒಂದು ಪ್ರಶ್ನೆಯ ಜೊತೆಗೆ ಉತ್ತರ ಕಂಡುಕೊಳ್ಬೇಕಾದ್ರೆ ಅನೇಕ ಕೆಲವು ಉಪ ಪ್ರಶ್ನೆಗಳು, ಕೆಲವು ಸಣ್ಣ ಪ್ರಶ್ನೆಗಳು ನಾವು ನಮಗೆ ಉದ್ಭವ ಆಗ್ತದೆ ಪ್ರೇರೆ. ಯಾಕಂದ್ರೆ ನಾವು ಗಮನಿಸುವಾಗ ಕೊಡುವುದು ಎಂಬ ಒಂದು ಪ್ರಶ್ನೆ ಬಂದ ತಕ್ಷಣವೇ ಅನೇಕರಿಗೆ ಒಂದು ರೀತಿ ಇರಿಸು ಮುರುಸು ಉಂಟಾಗುವಂತಹ ಸನ್ನಿವೇಶಗಳು ಇರುತ್ತವೆ. ಸಾಮಾನ್ಯವಾಗಿ ನಾವು ಇವತ್ತು ಗಮನಿಸುವಾಗ ತೆಗೆದುಕೊಳ್ಳುವುದಕ್ಕೆ ಬಹಳಷ್ಟು ಜನರು ಇಷ್ಟಪಡ್ತಾರೆ ಹೊರತು ಕೊಡುವುದಕ್ಕೆ ಯಾರು ಸಹ ಇವತ್ತು ಮನಸ್ಸು ಮಾಡುವಂಥದ್ದು ಬಹಳ ಕಷ್ಟವಾಗಿದೆ. ಇವತ್ತು ನಾವು ನಮ್ಮ ಅನೇಕ ಇಲ್ಲಿ ಮುಖ್ಯವಾಗಿ ನಾವು ಮಾತನಾಡ್ತಾ ಇರ್ತಕ್ಕಂಥ ವಿಷಯ ವಿಶ್ವಾಸಿಗಳಿಗೆ ಎಂಬುದಾಗಿ ನಾವು ಮಾತನಾಡ್ತಾ ಇದ್ದೇವೆ. ಹಾಗಾಗಿ ವಿಶ್ವಾಸಿಗಳ ಅನೇಕ ಜೀವಿತಗಳನ್ನು ಸಹ ಗಮನಿಸುವಾಗ ಒಂದು ಪಡೆದುಕೊಳ್ಳುವುದರಲ್ಲಿ ಸಂತೋಷ ಪಡ್ತಾರೆ ಹೊರತು ಕೊಡುವುದರಲ್ಲಿ ಅನೇಕರು ಹಿಂಜಾರುವಿಕೆಯನ್ನ ಅಥವಾ ಹಿಂದೆಗೆಯುವಂತಹ ಸನ್ನಿವೇಶಗಳನ್ನು ಸಹ ಇವತ್ತು ಗಮನಿಸ್ತಾ ಇದ್ದೇವೆ ಪ್ರೇರೆ. ಆದ್ರಿಂದ ಈ ಕೊಡುವಂತದ್ದು ಎಂಬ ಪ್ರಶ್ನೆ ಬಂದ ತಕ್ಷಣ ಕೆಲವು ಸಾರಿ ಯಾಕೆ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಹೇಗ್ ಕೊಡ್ಬೇಕು, ಏನ್ ಕೊಡ್ಬೇಕು, ಯಾರಿಗೆ ಕೊಡ್ಬೇಕು, ಸೊ ಅನೇಕ ಪ್ರಶ್ನೆಗಳು ನಮ್ಮ ಹೃದಯಗಳಲ್ಲಿ ಹುಟ್ಟಿಕೊಳ್ಳುವಂತದ್ದು ಆಗಿರ್ತದೆ ಪ್ರೇರೆ. ಹಾಗಾಗಿ ನಾನು ಇವತ್ತು ನನ್ನ ಸಂದೇಶವನ್ನ ನಾನು ಪ್ರಾರಂಭಿಸುವ ಹಾಗೆ ನನಗೆ ನಾನು ಈ ಸಂದೇಶಕ್ಕೆ ನಾವು ಉತ್ತರ ಕಂಡುಕೊಳ್ಬೇಕಾದ್ರೆ ಈ ಕೆಲವು ಉಪ ಪ್ರಶ್ನೆಗಳನ್ನ ನಾನೇ ಹಾಕಿಕೊಂಡು ಅದಕ್ಕೆ ಉತ್ತರವನ್ನು ಕಂಡುಕೊಳ್ತಾ ಹೋಗ್ತದೆ. ಹಾಗೆ ಉತ್ತರದ ಕೊನೆಯಲ್ಲಿ ನಮ್ಗೆ ಅರ್ಥ ಆಗ್ತದೆ ನಾವು ಕೊಡಬೇಕಾ ಅಥವಾ ಬೇಡ ಎಂಬುದಾಗಿ ನಮ್ಗೆ ಸ್ಪಷ್ಟವಾಗಿ ಅರ್ಥವಾಗ್ತದೆ ಪ್ರೇರೆ. ಹಾಗಾಗಿ ನಾನು ಕೆಲವು ಪ್ರಶ್ನೆಗಳನ್ನ ನಾನು ಹಾಕಿಕೊಂಡಿದ್ದೇನೆ. ಮೊದಲನೇದಾಗಿ ನಾನು ನಿಮ್ಗೆ ಕೆಲವು ಪ್ರಶ್ನೆ ನಾನೇನ್ ಪ್ರಶ್ನೆಗಳನ್ನ ನಾನು ಹಾಕಿಕೊಂಡಿದ್ದೇನೆ ಎಂಬುದಾಗಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರೇರೆ. ಮೊದಲನೇದಾಗಿ ಈ ದಶಮ ಭಾಗ ಅಂದ್ರೆ ಏನು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಂತರ ನಮ್ಗೆ ಇದನ್ನ ಕೊಡ್ಲಿಕ್ಕೆ ಯಾರು ಹೇಳಿದರು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಯಾಕೆ ನಾವು ಕೊಡ್ಬೇಕಾಗುತ್ತೆ, ಮತ್ತೆ ಯಾರು ಕೊಡ್ಬೇಕಾಗಿದೆ, ಮತ್ತೆ ನಮ್ಗೆ ಇದು ಕೊಡ್ಲಿಕ್ಕೆ ಒಂದು ಮಾದರಿ ಏನಾದ್ರು ಇದೆಯಾ, ಯಾರು ಮಾದರಿ ಆಗಿದ್ದಾರೆ ಈ ಒಂದು ವಿಷಯದಲ್ಲಿ, ಮತ್ತೆ ನಾವು ಯಾರಿಗೆ ಕೊಡ್ಬೇಕಾಗಿದೆ, ಮತ್ತು ಎಷ್ಟು ಕೊಡ್ಬೇಕು, ಮತ್ತು ಹೇಗೆ ಕೊಡ್ಬೇಕು. ಸೊ ಈ ಎಲ್ಲಾ ಪ್ರಶ್ನೆಗಳಿಗೆ, ಈ ಉಪ ಪ್ರಶ್ನೆಗಳಿಗೆ ನಾವು ಉತ್ತರ ಹುಡುಕ್ತಾ ಹೋದ್ರೆ ಖಂಡಿತವಾಗಿಯೂ ಸಹ ನಮಗೆ ಈ ದಶಮ ಭಾಗ ಕೊಡುವುದು ವಿಶ್ವಾಸಗಳಿಗೆ ಕಡ್ಡಾಯವೇ ಅಥವಾ ಇಲ್ಲವೇ ಎಂಬ ಒಂದು ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ ನಾನು ನೆನೆಸಿದ್ದೇನೆ ಪ್ರಿಯರೇ. ಮತ್ತು ಮೊದಲನೇದಾಗಿ ನಾನು ಮೊದಲನೇ ಒಂದು ನನ್ನ ಪ್ರಶ್ನೆ ದಶಮ ಭಾಗ ಅಂದ್ರೆ ಏನು ಎಂಬುದಾಗಿ. ನಮ್ಗೆಲ್ರಿಗೂ ಸಹ ಬಹಳ ಸ್ಪಷ್ಟವಾಗಿ ಇಲ್ಲಿ ನೇರವಾಗಿ ಅದು ಅರ್ಥವಾಗ್ತದೆ. ದಶಮ ಭಾಗ ಅಂದ್ರೆ ಹತ್ತನೆಯ ಒಂದು ಭಾಗ ಅಥವಾ ಶೇಕಡ 10% ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ತೇವೆ. ಅಂದ್ರೆ 100ರಲ್ಲಿ ಶೇಕಡ 10% ಎಂಬುದಾಗಿ ನಾವು ನಮ್ಮ ಅಂದ್ರೆ ನಮ್ಮ ಒಂದು ಆದಾಯದ ಅಥವಾ ನಮ್ಮ ಒಂದು ಉತ್ಪಾದನೆಯಲ್ಲಿ ಶೇಕಡ 10ರಷ್ಟು ಅಥವಾ 1/10 ಭಾಗವನ್ನ ನಾವು ದಶಮ ಭಾಗ ಎಂಬುದಾಗಿ ನಾವು ಅರ್ಥೈಸುವಂತರಾಗಿದ್ದೇವೆ. ಈ ದಶಮ ಭಾಗ ಎನ್ನುವ ಈ ಒಂದು
ಪದವನ್ನ ಅಥವಾ ಮೊದಲನೇ ಸಾರಿ ನಾವು ನಾವು ಅಳವಡಬಡಿಕೆಯಲ್ಲಿ ನಾವು ನೋಡುವಾಗ ಯಾರು ಈ ಒಂದು ವಿಷಯದ ಕುರಿತಾಗಿ ಅವರಿಗೆ ತಿಳಿಯಪಡಿಸಿದರು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ದಶಮಭುಗದ ಕುರಿತಾಗಿ ನಾವು ನೋಡುವಾಗ ದೇವರು ತಾನೇ ಆದಿಯಲ್ಲಿ ದೇವರು ಮೋಶೆ ಮುಖಾಂತರವಾಗಿ ಸಿನಾಯ ಬೆಟ್ಟದಲ್ಲಿ ಇಸ್ರಾಯೇಲಿಗೆ ಕೊಡಲ್ಪಟ್ಟಂತ ಒಂದು ಆಜ್ಞೆ ಇರುತ್ತಾನೆ ಆಗಿದೆ. ನಾವು ಅದನ್ನ ವಿಮೋಚನ ಕಾಂಡ 23 ಅಧ್ಯಾಯ 19 ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೋಡ್ಬೋದು. ಅಲ್ಲಿ ದೇವರು ಸಿನಾಯ ಬೆಟ್ಟದಲ್ಲಿ ಮೋಶೆಗೆ ಅನೇಕ ದಶಾಜ್ಞೆಗಳನ್ನ ಕೊಡುವಂತಹ ಸಮಯಗಳಲ್ಲಿ ಈ ಒಂದು ವಾಕ್ಯವನ್ನು ಸಹ ದೇವರು ತಾನೇ ಅಲ್ಲಿ ನೀಡಿದ್ದನ್ನ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಪ್ರಿಯ, ವಿಮೋಚನ ಕಾಂಡ 23 ಅಧ್ಯಾಯ 19 ಒಂದು ವಾಕ್ಯ, ಅಲ್ಲಿ ನಾವು ಈಗ ನೋಡ್ತೇವೆ. ನಿಮ್ಮ ಸಾರಿ ನಾನು ಸಾರಿ ನಾನು ಮುಂದೆ ಹೇಳ್ತೇನೆ, ಅದನ್ನ ಕ್ಷಮಿಸಿ. ಓಕೆ, ಈ ದಶಮ ಭಾಗ ನೀಡಬೇಕು ಅಂತ ದೇವರು ತಾನೆ ಅದನ್ನ ನಮ್ಗೆ ತಿಳಿಯಪಡಿಸ್ತಾನೆ. ಈ ಅಳವಡಂಬಡಿಕೆಯ ವಿಷಯದಲ್ಲಿ ನಾವು ಈ ಹೇಗೆ ನಾವು ಕೊಡ್ತಾ ಇದ್ರು ಎಂಬುದಾಗಿ ನಾವು ದೇವರ ವಾಕ್ಯ ಭಾಗದಲ್ಲಿ ನಾವು ಧ್ಯಾನಿಸುವಾಗ ಈ ಕೊಡುವಂತಹ ವಿಷಯದಲ್ಲಿ ಅಳವಡಿಕೆಯಲ್ಲಿ ಅನೇಕ ವಿಧವಾದಂತ ರೀತಿಯಲ್ಲಿ ನಾವು ಕೊಡುವಂತ ಸಂಗತಿಗಳನ್ನ ನಾವು ಕಲಿತಾ ಬರುವಂತರಾಗಿದ್ದೇವೆ. ಪ್ರಿಯರಿ, ಅಲ್ಲಿ ಒಳಗಡಂಬಡಿಕೆಯ ಸಂಗತಿಗಳನ್ನ ನೆನೆಸುವಾಗ ಮೊದಲನೇದಾಗಿ ಈ ಪ್ರಥಮ ಫಲ ಎಂಬುದಾಗಿ ದೇವರಿಗೆ ಕೊಡುವಂತ ಒಂದು ಸಂಗತಿಯನ್ನು ಸಹ ನಾವು ಅಲ್ಲಿ ನೋಡುವಂತರಾಗಿದ್ದೇವೆ. ಅದು ನಾವು ಈ ವಿಮೋಚನ ಕಾಂಡ 23:19 ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ನಿಮ್ಮ ಬೆಳೆಯ ಪ್ರಥಮ ಫಲದಲ್ಲಿ ಉತ್ಕೃಷ್ಟವಾದದ್ದನ್ನು ನಿಮ್ಮ ದೇವರಾದ ಯೆಹೋವನ ಮಂದಿರಕ್ಕೆ ತರಬೇಕು ಎಂಬುದಾಗಿ. ಅಂದ್ರೆ ಪ್ರತಿಯೊಬ್ಬ ಇಸ್ರಾಯೇಲರು ಸಹ ತಾವು ತಮ್ಮ ಒಂದು ಹೊಲದಲ್ಲಿ ಅಥವಾ ತಾವು ಬೆಳೆದಂತಹ ಉತ್ಕೃಷ್ಟವಾದಂತಹ ಪ್ರಥಮ ಫಲಗಳನ್ನ ದೇವರಿಗೆ ಕೊಡಬೇಕೆಂಬುದಾಗಿ ಕೊಡುವ ಒಂದು ವಿಷಯದಲ್ಲಿ ದೇವರು ತಾನೆ ಕೊಟ್ಟಂತ ಒಂದು ಆಜ್ಞೆ ಕುರಿತಾಗಿ ನಾವು ನೋಡ್ತೇವೆ. ಹಾಗೆ ಮತ್ತೊಂದು ಕೊಡುವ ವಿಷಯದಲ್ಲಿ ನೋಡುವಾಗ ಯಾಜಕ ಕಾಂಡ 1 ಅಧ್ಯಾಯದಿಂದ ಸುಮಾರು 7 ಅಧ್ಯಾಯವರೆಗೂ ಧ್ಯಾನಿಸುವಾಗ ಅಲ್ಲಿ ಯಜ್ಞ ಪದಾರ್ಥಗಳನ್ನ ದೇವರಿಗೆ ಯಜ್ಞವಾಗಿ ಸಮರ್ಪಿಸುವಂತಹ ಸಮಯಗಳಲ್ಲಿ ಹೇಗೆ ಆ ಯಜ್ಞದ ಪಾಲಿನಲ್ಲಿ ನಾವು ದೇವರಿಗೆ ಮೀಸಲಾಗಿಡಬೇಕೆಂಬುದಾಗಿ ಹೇಗೆ ಕೊಡಬೇಕೆಂಬುದಾಗಿ ಸಹ ಅಲ್ಲಿ ಅನೇಕ ಸಂಗತಿಗಳನ್ನ ನಾವು ನೋಡುವಂತರಾಗಿದ್ದೇವೆ. ಹಾಗೆ ಈ ದಶಮ ಭಾಗ ಕೊಡುವಂತಹ ವಿಷಯದಲ್ಲಿ ನಾವು ಯಾಜಕ ಕಾಂಡ 28 ಅಧ್ಯಾಯ 30-32 ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಪ್ರಿಯರೇ, ಯಾಜಕ ಕಾಂಡ 28 ಅಧ್ಯಾಯ 30-32 ವಾಕ್ಯ ಭಾಗವಾಗ ಅಲ್ಲಿ ದೇವರು ತಾನೇ ಆಜ್ಞೆ ಕೊಟ್ಟದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಅಲ್ಲಿ ಹೀಗೆ ಉಂಟು: ಹೊಲದ ಬೆಳೆಯಲಾಗ್ಲಿ ತೋಟದ ಹಣ್ಣುಗಳಲ್ಲಾಗ್ಲಿ ಭೂಮಿಯಿಂದ ಉಂಟಾದ ಎಲ್ಲಾ ಆದಾಯದಲ್ಲಿ 10ನೆಯ ಪಾಲು ಯೆಹೋವನದ್ದಾಗಿರಬೇಕು, ಅದು ಯೆಹೋವನಿಗೆ ಮೀಸಲಾದದ್ದು. ಯಾವನಾದರೂ ತಾನು ಕೊಡಬೇಕಾದ 10ನೆಯ ಪಾಲಿನಲ್ಲಿ ಏನಾದರೂ ಬಿಡಿಸಿಕೊಳ್ಳಬೇಕೆಂದರೆ ಅಷ್ಟರೊಡನೆ 5ನೆಯ ಭಾಗವನ್ನು ಹೆಚ್ಚಾಗಿ ಕೊಡಬೇಕು ಎಂಬುದಾಗಿ. ಅಂದ್ರೆ ಇಲ್ಲಿ ದೇವರು ತಾನೇ ಈ ದಶಮ ಭಾಗವನ್ನ ಕೊಡಬೇಕು ಎಂಬುದಾಗಿ ಮೋಶೆಯ ಮುಖಾಂತರವಾಗಿ ಇಸ್ರಾಯೇಲಿಗೆ ಕೊಟ್ಟಂತ ಒಂದು ಆಜ್ಞೆ ಇದಾಗಿದೆ. ಇದು ಒಂದು ದೇವರು ಕೊಟ್ಟಂತ ಒಂದು ಆಜ್ಞೆ ಆದ್ದರಿಂದ ಪ್ರತಿಯೊಬ್ಬ ಇಸ್ರಾಯೇಲರು ಸಹ ಕಡ್ಡಾಯವಾಗಿ ಪಾಲಿಸಲೇಬೇಕಾದಂತ ಒಂದು ಆಜ್ಞೆ ಇದಾಗಿತ್ತು. ಇದು ಈ ಅಳವಡಂಬಡಿಕೆಯಲ್ಲಿ ದೇವರಿಗೆ ಕೊಡುವಂತಹ ವಿಷಯಗಳಲ್ಲಿ ಬರೆಯಲ್ಪಟ್ಟಂತಹ ಕೆಲವು ಸಂಗತಿಗಳಾಗಿದೆ. ಅಂದ್ರೆ ಅಲ್ಲಿ ವಿಧ ರೀತಿಯಲ್ಲಿ ಅಲ್ಲಿ ದೇವರಿಗೆ ಕೊಡ್ತಾ ಇದ್ರು. ಒಂದು ಪ್ರಥಮ ಫಲದ ರೀತಿಯಲ್ಲಿ ಅಲ್ಲಿ ದೇವರಿಗೆ ಕೊಡ್ತಾ ಇದ್ರು. ಆಜ್ಞೆ ಯಜ್ಞ ಪದಾರ್ಥಗಳ ರೀತಿಯಲ್ಲಿ ಅಲ್ಲಿ ದೇವರಿಗೆ ಮೀಸಲಾಗಿ ಇಟ್ಟು ಕೊಡ್ತಾ ಇದ್ರು. ಹಾಗೆ ದಶಮ ಭಾಗ ರೂಪದಲ್ಲೂ ಸಹ ಕೊಡ್ತಾ ಇದ್ರು. ಈ ದಶಮ ಭಾಗ ನೀಡುವಂತ ಒಂದು ಪದ್ಧತಿ ಮೋಶೆಯ ಮುಖಾಂತರವಾಗಿ ಕೊಡಲ್ಪಡೋದಕ್ಕಿಂತಲೂ ಮೊದಲು ಸಹ ನಾವು ನಮ್ಮ ದೇವರ ವಾಕ್ಯ ಭಾಗದಲ್ಲಿ ನಾವು ಕಲಿಯುವಂತರಾಗಿದ್ದೇವೆ. ನಾವು ಅಬ್ರಾಹ್ಮನ ಜೀವಿತವನ್ನ ಕುರಿತು ಗಮನಿಸುವಾಗ ಆತನು ಸಾಲೇಮಿನ ಅರಸನ ಅಂತ ಮಿಲ್ಕಿ ಜೇದಕನ ಕೊಡುವಾಗ 14:20 ವಾಕ್ಯದಲ್ಲಿ ನೋಡ್ತೇವೆ, ಆತನ 10ನೇ ಒಂದು ಪಾಲನ್ನ ಆತನು ನೀಡಿದ್ರ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಹಾಗೆ ಯಾಕೋಬನ ಜೀವಿತನ ಕುರಿತು ಸಹ ಗಮನಿಸುವ ಆತನು ಬೇತೇಲಿನಲ್ಲಿ ಆತನು ನಿದ್ರೆ ಕಲ್ಲನ್ನು ತಲೆದಿಂಬಾಗಿ ಇಟ್ಕೊಂಡು ನಿದ್ರೆ ಮಾಡಿ ಅನಂತರ ಎದ್ದಂತ ಸಮಯದಲ್ಲಿ ಅಲ್ಲಿ ಆತನು ಹೇಳುವಾಗ ಮುಂದಿನ ನನ್ನನ್ನು ಆಶ್ವಾಸದಲ್ಲಿ ನಾನು ಇಲ್ಲಿ ಇನ್ನು ಮುಂದೆ ತನ್ನ ತನ್ನ ಎಲ್ಲ ಸಂಪತ್ತಿನಲ್ಲಿ ಅಥವಾ ಆದಾಯದಲ್ಲಿ 10ನೇ ಒಂದು ಪಾಲನ ಕೊಡ್ತೇನೆ ಎಂಬುದಾಗಿ ಯಾಕೋಬನು ಸಹ 28ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಆದಿಕಾಂಡದಲ್ಲಿ ಹೇಳುದನ್ನ ಒಂದು ನಾವು ಗಮನಿಸಂತರಾಗಿದೆ. ಅಂದ್ರೆ ಈ ದಶಮ ಭಾಗ ನೀಡುವಂತ ಒಂದು ಪದ್ಧತಿ ಪ್ರಾರಂಭದಿಂದಲೂ ಸಹ ಇತ್ತು.
ಮತ್ತಷ್ಟು ಮಾತ್ರ ಅಲ್ಲ, ಈ ಕೊಡುವ ಒಂದು ವಿಷಯದಲ್ಲಿಯೇ ನಾವು ಪ್ರಪ್ರಥಮವಾಗಿ ಕೊಡುವ ವಿಷಯದಲ್ಲಿ ಗಮನಿಸುವಾಗ ನಾವು ಏಬೇಲನ ಕಾಲದಿಂದಲೂ ಸಹ ನಾವು ಇದನ್ನ ಗಮನಿಸಬಹುದು. ಅಂದ್ರೆ ಪ್ರಾರಂಭದಿಂದಲೂ ಸಹ ಈ ದೇವರಿಗೆ ಕೊಡುವಂತಹ ವಿಷಯಗಳಲ್ಲಿ ನಾವು ದೇವರ ವಾಕ್ಯದಲ್ಲಿ ಅನೇಕ ವ್ಯಕ್ತಿಗಳನ್ನ ಉದಾಹರಣೆಯಾಗಿ ನಾವು ನೋಡಬಹುದು. ಪ್ರೇರಿ ಹೀಗೆ ಈ ಅಳವಡಂಬಡಿಕೆಯ ಒಂದು ಪದ್ಧತಿಯಲ್ಲಿ ಅಥವಾ ಅಳವಡಂಬಡಿಕೆಯಲ್ಲಿ ನಾವು ಈ ಮೂರು ವಿಧದಲ್ಲಿ ನಾವು ಕೊಡುವಂತಹ ಸಂಗತಿಗಳನ್ನ ನಾವು ಗಮನಿಸುವಂತಾಗಿದೆ. ಒಂದು ಪ್ರಥಮ ಫಲದ ರೀತಿಯಲ್ಲಿ ಕೊಡ್ತಾ ಇದ್ರು, ಒಂದು ಯಜ್ಞ ಸಮರ್ಪಣೆಯ ಪದಾರ್ಥಗಳ ರೂಪದಲ್ಲಿ ಕೊಡ್ತಾ ಇದ್ರು, ಹಾಗೂ ದಶಮ ಭಾಗವಾಗಿಯೂ ಸಹ ಅಲ್ಲಿ ಕೊಡುವಂತಹ ಸಂಗತಿ ನಾವು ನೋಡುವಂತರಾಗಿದ್ದೇವೆ. ಆದ್ರೆ ಈ ಈ ಈ ಕೊಡುವಂತಹ ಸಂಗತಿಯಲ್ಲಿ ಹೊಸ ಒಡಂಬಡಿಕೆಯ ಕಾಲಕ್ಕೆ ನಾವು ಬಂದಾಗ ಈ ದಶಮ ಭಾಗ ಅನ್ನುವ ಪದ ಅಲ್ಲಿ ನಮ್ಗೆ ಬಳಕೆಯಾಗಿಲ್ಲ ಪ್ರಿಯರಿ. ಆದ್ರೆ ಈ ದಶಮ ಭಾಗ ಅನ್ನುವ ಬದಲಿಯಾಗಿ ಅಲ್ಲಿ ನಮಗೆ ಹೆಚ್ಚಾಗಿ ಬಳಸಲ್ಪಟ್ಟಂತ ಒಂದು ವಾಕ್ಯ ಅಥವಾ ಭಾಗಗಳು ಎಂಬುದಾಗಿ ನೆನೆಸುವಾಗ ಅದು ಆಫರಿಂಗ್ ಅಂತ. ನಾವು ಈಗ ಹೊಸ ಒಡಂಬಡಿಕೆ ಕಾಲದಲ್ಲಿ ನಾವಿದ್ದೇವೆ, ಹಾಗಾಗಿ ನಾವು ಬಳಸುವಂತ ಒಂದು ಪದಗಳು ಏನಂತ ಬಳಸಂದ್ರೆ ಆಫರಿಂಗ್ ಅಥವಾ ಅರ್ಪಣೆ ಅಥವಾ ಕಾಣಿಕೆ ಎಂಬುದಾಗಿ ನಾವಿಲ್ಲಿ ಈ ಪದಗಳನ್ನ ನಾವು ಇವತ್ತು ಬಳಸ್ತಾ ಇದ್ದೇವೆ. ಈ ಕೊಡುವಂತಹ ವಿಷಯಗಳಲ್ಲಿ ಹೊಸ ಒಡಂಬಡಿಕೆಗಳಲ್ಲಿ ನಮ್ಗೆ ಏನೆಲ್ಲ ಅಂಶಗಳು ನಮ್ಗೆ ಬರೆಯಲ್ಪಟ್ಟಿದೆ ಅಥವಾ ಅಲ್ಲಿ ದೇವರು ತಾನೇ ಹೇಗೆ ಅದನ್ನು ನಮ್ಗೆ ತಿಳಿಯಪಡಿಸಿದ್ದಾರೆ ಎಂಬುದಾಗಿ ನಾವು ನೆನೆಸುವಾಗ ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ. ಕರ್ತನಂತ ಯೇಸು ಕ್ರಿಸ್ತನು ತಾನೇ ತಿಳಿಸಿದಂತ ಒಂದು ಸಂಗತಿಯ ಕುರಿತಾಗಿ ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 23ನೇ ಒಂದು ವಾಕ್ಯ ಅಲ್ಲಿ ಹೀಗೆ ಉಂಟು. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಮರುಗ ಸೋಪು ಜೀರಿಗೆಗಳಲ್ಲಿ ಹತ್ತರಲ್ಲೊಂದು ಪಾಲು ಕೊಡುತ್ತೀರಿ ಸರಿ, ಆದ್ರೆ ಧರ್ಮಶಾಸ್ತ್ರದಲ್ಲಿ ಗೌರವಾರದನ್ನು ಅಂದ್ರೆ ನ್ಯಾಯವನ್ನು ಕರುಣೆಯನ್ನು ನಂಬಿಕೆಯನ್ನು ಬಿಟ್ಟು ಬಿಟ್ಟಿರಿ ಎಂಬುದಾಗಿ. ಹಾಗೆ ಲೂಕನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 43ನೇ ಒಂದು ವಾಕ್ಯ ಭಾಗದಲ್ಲೂ ಸಹ ಇದೇ ರೀತಿಯಾದಂತ ಒಂದು ವಾಕ್ಯ ಭಾಗವನ್ನಲ್ಲಿ ನೋಡೋತರಾಗಿದ್ದೇವೆ. ಅಲ್ಲಿ ಕ್ರಿಸ್ತನು ತಾನೇ ಹೇಳುವಂತ ಒಂದು ಮಾತು, ಅಲ್ಲಿ ಪರಿಸಾರ ಕುರಿತಾಗಿ ಹೇಳುವಂತ ಮಾತು, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಅಲ್ಲಿ ಪರಿಸಾಯರೇ ಅಂದ್ರೆ ನೀವು ಕೊಡುವಂತ ಹತ್ತನೇ ಒಂದು ಪಾಲು ಕೊಡುವಂತ ಸಂಗತಿಗಳಲ್ಲಿ ನೀವು ಹೆಚ್ಚಿನ ಆಸಕ್ತಿ ನಿಮಗೆ ಉಂಟು, ಅದಕ್ಕೆ ನೀವೇನ್ ಮಾಡ್ತಾ ಇದ್ರಿ ಕೊಡ್ತಾ ಇದ್ರಿ, ಆದ್ರೆ ಗೌರವ ಅದನ್ನ ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಗೌರವಾರದನ್ನ ನ್ಯಾಯವನ್ನು ಕರುಣೆಯನ್ನು ನಂಬಿಕೆಯನ್ನ ನೀವೇನ್ ಮಾಡಿದ್ರಿ ಬಿಟ್ಟು ಬಿಟ್ಟಿದೆ. ಅಂದ್ರೆ ಈ ನಾವು ನಮ್ಮ ಬಾಹ್ಯವಾಗಿ ನಾವು ಕೊಡುವುದಕ್ಕಿಂತಲೂ ಸಹ ಹೆಚ್ಚಾಗಿ ಈ ಯೇಸು ಕ್ರಿಸ್ತನು ಹೇಳುವಂತ ಮಾತು ನಮ್ಮ ಒಂದು ನಡತೆ ಅಥವಾ ನಮ್ಮ ಒಂದು ಗುಣಗಳಲ್ಲಿ ಅಂದ್ರೆ ಕರುಣೆಯನ್ನ ಮತ್ತು ನಂಬಿಕೆಯನ್ನು ಮತ್ತು ನ್ಯಾಯವನ್ನ ತೋರಿಸುವುದರಲ್ಲಿ ಹೆಚ್ಚಾಗಿ ನಾವು ಇರಬೇಕೆಂಬುದಾಗಿ ಇಲ್ಲಿ ಕ್ರಿಸ್ತನು ತಾನೇ ಒಂದು ವಾಕ್ಯವನ್ನ ಹೇಳುವಂತದನ್ನ ನಾವು ಗಮನಿಸುವಂತರಾಗಿದ್ದೇವೆ. ಹಾಗೆ ಲೂಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಾಕ್ಯ ಭಾಗದಲ್ಲಿ ನಾವು ಹೀಗೆ ನೋಡ್ತೇವೆ. ಲೂಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಾಕ್ಯ, ಸಾರಿ 6:38 ಅಲ್ಲಿಗೆ ನೋಡ್ತೇವೆ. ಕೊಡಿರಿ ಆಗ ನಿಮಗೂ ಕೊಡುವರು, ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಂದರು. ಹಾಗೆ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 33 ಮತ್ತು 34ನೇ ವಾಕ್ಯ ಭಾಗವನ್ನು ಸಹ ಗಮನಿಸುವಾಗ ಲೂಕ 12:33 ಮತ್ತು 34ನೇ ಭಾಗವನ್ನು ಅಲ್ಲಿ ಗಮನಿಸುವಾಗ, ನಿಮಗಿರುವುದನ್ನ ಮಾರಿಬಿಟ್ಟು ದಾನ ಕೊಡಿರಿ, ಅಳೆಯವಾಗದಂತ ಅಮ್ಮಿಣಿಗಳನ್ನು ಮಾಡಿಕೊಂಡು ಪರಲೋಕದಲ್ಲಿ ಲಯವಾಗದ ದ್ರವ್ಯವನ್ನು ಇಟ್ಟುಕೊಳ್ಳಿರಿ, ಅಲ್ಲಿ ಕಳ್ಳನು ಸಮೀಪಕ್ಕೆ ಬರುವುದಿಲ್ಲ, ಅದು ನುಸಿ ಹಿಡಿದು ನಾಶವಾಗುವುದಿಲ್ಲ, ನಿಮ್ಮ ಗಂಟು ಇದ್ದಲ್ಲಿ ನಿಮ್ಮ ಮನಸ್ಸು ಇರುವುದಷ್ಟೇ ಎಂಬುದಾಗಿ. ಇಲ್ಲೂ ಸಹ ಹೇಳುವಂಥದ್ದು ನಿಮಗಿರುವುದನ್ನ ಮಾರಿಬಿಟ್ಟು ದಾನ ಕೊಡಿರಿ ಎಂಬುದಾಗಿ. ಇಲ್ಲಿ ಎರಡು ವಾಕ್ಯಗಳನ್ನ ಗಮನಿಸುವಾಗ ಇಲ್ಲಿ ಕೊಡಿರಿ ನಿಮಗೂ ಕೊಡಲ್ಪಡುವುದು, ಮತ್ತೆ ಹಾಗೆ ನಿಮಗಿರುವಂತವುಗಳನ್ನು ಮಾರಿಬಿಟ್ಟು ದಾನ ಮಾಡಿರಿ ಎಂಬುದಾಗಿ. ಇಲ್ಲಿ ಕರ್ತನಂತ ಯೇಸು ಕ್ರಿಸ್ತನು ಸಹ ಕೊಡುವಂತ ವಿಷಯದಲ್ಲಿ ಹೇಳ್ತಾ ಇದ್ದಾನೆ, ಆದ್ರೆ ನಿರ್ದಿಷ್ಟವಾಗಿ ಇಷ್ಟೇ ಅಥವಾ ಕೊಡಬೇಕೆಂಬುದಾಗಿ ಇಲ್ಲಿ ಕರ್ತನು ಹೇಳ್ತಾ ಇಲ್ಲ. ಅಂದ್ರೆ ದಶಮ ಭಾಗಕ್ಕಿಂತಲೂ ಸಹ ಅದು ಹೆಚ್ಚಾಗಿರ್ಬಹುದು ಅಥವಾ ಕಡಿಮೆ ಇರ್ಬೋದು, ಆತನು ಕೊಡುವಂತ ಸಂಗತಿಗಳಲ್ಲಿ ಕಡ್ಡಾಯವಾಗಿ ಕೊಡಲೇಬೇಕು ಅಂತ ಒಂದು ಸಂಗತಿಯ ಕುರಿತಾಗಿ ನಮ್ಗೆ ಸ್ಪಷ್ಟವಾಗಿ ಬೇರೆ ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಪ್ರೇರಿ ನಮಗೆ ಗೊತ್ತುಂಟು, ನಾವು ಹೊಸ ಒಡಂಬಡಿಕೆಯ ಕಾಲದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಾವುಗಳು ನಾವು ಈ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯ ಅಡಿಯಲ್ಲಿ ನಾವು ಇದ್ದೇವೆ. ಆದ್ರೆ ನಾವು ಧರ್ಮಶಾಸ್ತ್ರದ ಒಂದು ಅಡಿಯಲ್ಲಿ ನಾವು ಧರ್ಮಶಾಸ್ತ್ರದ ಕಾನೂನಿನ ಅಡಿಯಲ್ಲಿ ಅಥವಾ ಅಡಿಯಲ್ಲಿ ನಾವು ಇವತ್ತು ಏನ್ ಮಾಡ್ತಾ ಇಲ್ಲ ಜೀವಿಸ್ತಾ ಇಲ್ಲ. ಆದ್ರಿಂದ ಈ ದಶಮ ಭಾಗವನ್ನ ನೀಡುವಂತ ವಿಷಯದಲ್ಲಿ ಸ್ಪಷ್ಟವಾಗಿ ನಮಗೆ ದಶಮ ಭಾಗವನ್ನೇ ನೀಡಬೇಕೆಂಬುದಾಗಿ ಯಾವುದೇ ಒಂದು ಹೊಸ ಒಡಂಬಡಿಕೆಯ ನಿಯಮದ ಅಡಿಯಲ್ಲಿ ನಮಗೆ ಬರೆಯಲ್ಪಟ್ಟಿಲ್ಲ. ಆದರೆ ಕೊಡುವಂತ ವಿಷಯದಲ್ಲಿ
ನಾವು ಕೊಡಬೇಕೆಂಬುದಾಗಿ ದೇವರು ತಾನೆ ನಮಗೆ ಅನೇಕ ವಾಕ್ಯ ಭಾಗಗಳಲ್ಲಿ ನಮಗೆ ದೇವರು ತಾನೆ ತಿಳಿಯಪಡಿಸಿದ್ದಾನೆ. ಆದ್ರಿಂದ ನಾವು ದಶಮ ಭಾಗವನ್ನ ನೀಡುವಂತಹ ವಿಷಯದಲ್ಲಿ ದಶಮ ಭಾಗವನ್ನೇ ನೀಡಬೇಕೆಂಬುದಾಗಿ ನಮಗೆ ಯಾವುದೇ ಒಂದು ವಿಷಯಗಳಿಲ್ಲ ಪ್ರಿಯರೇ. ಆದ್ರೆ ಕೊಡಬೇಕು ಎಂಬ ಒಂದು ಸತ್ಯವನ್ನು ಮಾತ್ರ ದೇವರು ತಾನೆ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸಿದ್ದಾನೆ ಪ್ರಿಯರೇ. ಹಾಗಾಗಿ ನಾವು ಕೊಡುವಂತದ್ದು ಅತ್ಯಂತ ಅವಶ್ಯಕವಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಹಾಗಾದ್ರೆ ಈ ಕೊಡಲು ಯಾರು ಹೇಳಿದ್ರು ಎಂಬುದಾಗಿ ಸಹ ನಾನು ಎರಡನೇ ಒಂದು ಪ್ರಶ್ನೆಯ ಕುರಿತಾಗಿ ನಾವು ಯೋಚಿಸಿದ್ವಿ ಪ್ರಿಯರೇ. ಇಲ್ಲಿ ಕೊಡಲು ಯಾರು ಹೇಳಿದ್ರು, ನಾವು ಅಳವಡಂಬಡಿಕೆ ಕುರಿತವನ್ನು ಧ್ಯಾನಿಸುವಾಗ ಕೊಡುವಂತಹ ವಿಷಯದಲ್ಲಿ ದಶಮ ಭಾಗವನ್ನು ನೀಡಬೇಕೆಂಬುದಾಗಿ ದೇವರು ತಾನೇ ಧರ್ಮಶಾಸ್ತ್ರದಲ್ಲಿ ಬರೆಸಲ್ಪಟ್ಟ ಪ್ರಕಾರ ಮೋಶೆ ಮುಖಾಂತರವಾಗಿ ದಶಮ ಭಾಗವನ್ನೇ ಕೊಡಬೇಕೆಂಬುದಾಗಿ, ಪ್ರಥಮ ಫಲವನ್ನು ಕೊಡಬೇಕೆಂಬುದಾಗಿ, ನಿಮ್ಮ ಎಲ್ಲಾ ಪಶುಗಳಲ್ಲಿ ಆಗಿರ್ಬೋದು, ಪ್ರಥಮ ಬೆಳೆಯಲ್ಲಿ ಆಗಿರ್ಬೋದು, ಪ್ರಥಮ ಫಲವನ್ನ ಕೊಡಬೇಕೆಂಬುದಾಗಿ ಸ್ಪಷ್ಟವಾಗಿ ಅಲ್ಲಿ ನಿರ್ದೇಶನ ಉಂಟು ಪ್ರೇರೆ. ಆದ್ರಿಂದ ಅಲ್ಲಿ ಕೊಡಲೇ ಬೇಕಾಗಿದೆ. ಅದೇ ಹೊಸ ಒಡಂಬಡಿಕೆಯಲ್ಲಿ ನಾವು ಗಮನಿಸುವಾಗ ದೇವರು ಹೇಳುವಂಥದ್ದು, ಕ್ರಿಸ್ತನ್ ಹೇಳುವಂಥದ್ದು, ಕೊಡಿರಿ ನಿಮಗೆ ಕೊಡಲ್ಪಡೋದು. ನಾವು ಹೇಗೆ ಕೊಡ್ತೇವೆ ಹಾಗೆ ನಮಗೆ ಕೊಡಲ್ಪಡುವುದು. ನಾವು ಎರಡು ಕೊರಿಂತ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯದ ಅಲ್ಲೂ ಸಹ ನಾವು ನೋಡ್ತೇವೆ ನಮಗೆ ನಾವು ಸ್ವಲ್ಪವಾಗಿ ಬಿತ್ತುವನು ಸ್ವಲ್ಪವಾಗಿ ಕೊಯ್ಯೋನು, ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು ಎಂಬುದಾಗಿ. ಅಂದ್ರೆ ನಾವು ಹೇಗೆ ಬಿತ್ತುತ್ತೇವೆ, ನಾವು ಹೇಗೆ ಕೊಡ್ತೇವೆ ಹಾಗೆ ನಮಗೆ ಅದು ಕೊಡಲ್ಪಡುವುದು ಎಂಬುದಾಗಿ. ಹಾಗಾಗಿ ಇಲ್ಲಿ ನಾವು ನಿರ್ದಿಷ್ಟವಾಗಿ ಇಷ್ಟೇ ಕೊಡಬೇಕೆಂಬುದಾಗಿ ನಮಗೆ ಹೊಸಡಂಬಡಿಕೆ ನಿರ್ದಿಷ್ಟವಾಗಿಲ್ಲ ಪ್ರಿಯರೇ. ಅದೇ ಹೆಚ್ಚಾಗಿ ಸಹ ನಾವು ಇಲ್ಲಿ ಕೊಡಬೇಕಾದಂತ ಅವಶ್ಯಕತೆ ಇದೆ ಪ್ರಿಯರೇ. ಈ ಹೊಸ ಒಡಂಬಡಿಕೆ ನಮಗೆ ಕೊಡಬೇಕೆಂಬುದಾಗಿ ನಮಗೆ ಯೇಸು ಕ್ರಿಸ್ತನು ತಾನು ಹೇಳಿದಲ್ಲ ಮಾತ್ರ ಅಲ್ಲದೆ ಕರ್ತನಾಥ ಯೇಸು ಕ್ರಿಸ್ತನ ನೇಮಿಸಲ್ಪಟ್ಟಂತಹ ಅಥವಾ ಕರ್ತನಾಥ ಯೇಸು ಕ್ರಿಸ್ತನ ಇಂದ ಅಪೋಸ್ತಲಾಗಿ ನೇಮಿಸಲ್ಪಟ್ಟಂತಹ ಅನೇಕರು ಹೇಳಿರುವಂತಹ ನೋಡುವಂತರಾಗಿದ್ದೇವೆ. ಅಪೋಸ್ತಲ ಎಂದು ಕರೆಸಿಕೊಂಡಂತಹ ಅಪೋಸ್ತಲಂತಹ ಪೌಲನು ಸಹ ಹೇಳುವಂತಹ ಸಂಗತಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ನಾವು ಒಂದು ಬರೆದ ಪತ್ರಿಕೆ ಹದಿನಾರನೇ ಅಧ್ಯಾಯ ಎರಡನೇ ವಾಕ್ಯ ಭಾಗವನ್ನು ಕುರಿತು ನಾವು ಗಮನಿಸುವಾಗ ಒಂದು ಕುರಿತ ಹದಿನಾರನೇ ಅಧ್ಯಾಯ ಎರಡನೇ ಒಂದು ಒಂದು ಮತ್ತು ಎರಡನೇ ವಾಕ್ಯ ಭಾಗವನ್ನು ಗಮನಿಸುವಾಗ ನಮ್ಗೆ ಹೀಗೆ ಉಂಟು ಪ್ರಿಯರೇ. ದೇವಜನರಿಗೋಸ್ಕರ ಹಣ ವಸೂಲು ಮಾಡುವುದನ್ನು ಕುರಿತು ನಾನು ಹೇಳುವುದೇನೆಂದರೆ ಗಲಾತ್ರ ಸಭೆಗಳಿಗೆ ನಾನು ಹೇಳಿಕೊಟ್ಟ ಕ್ರಮದಂತೆ ನೀವು ಮಾಡಿರಿ. ನಾನು ಬಂದಾಗ ಹಣ ವಸೂಲು ಮಾಡಬೇಕಾದ ಅವಶ್ಯವಾಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನಗೆ ಬಂದ ಸಂಪಾದನೆಯ ಮೇರೆಗೆ ವಾರ ವಾರದ ಮೊದಲನೇ ದಿನದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿ ಇಟ್ಟುಕೊಂಡಿರಬೇಕು ಎಂಬುದಾಗಿ. ಇಲ್ಲಿ ಹಾಗೆ ನಾವು ಎರಡು ಕೊರಿಂಥ ಎಂಟನೇ ಅಧ್ಯಾಯ ಮೂರು ಮತ್ತು ನಾಲ್ಕನೇ ವಾಕ್ಯ ಭಾಗವನ್ನು ಸಹ ಗಮನಿಸುವಾಗ ಅಲ್ಲೂ ಸಹ ಪೌಲನು ನಮಗೆ ಹೇಳುವಂತದ್ದು ಎರಡು ಕುರಿತ ಎಂಟು ಮೂರು ನಾಲ್ಕರಲ್ಲಿ ಅವರು ಶಕ್ತಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಹಾಗೆ ನಾವು ಅಲ್ಲಿ ಏಳನೇ ವಾಕ್ಯ ನೋಡ್ತೇವೆ. ಎಂಟನೇ ಅಧ್ಯಾಯದ ಏಳನೇ ವಾಕ್ಯ, ನಿಮ್ಮಲ್ಲಿ ಇವೇ ಮೊದಲಾದ ಎಲ್ಲಾ ವಿಷಯಗಳಲ್ಲಿ ಹೇಗೆ ಸಮೃದ್ಧರಾಗಿದ್ದೀರೋ ಹಾಗೆಯೇ ಈ ಧರ್ಮ ಕಾರ್ಯದಲ್ಲಿಯೂ ಸಮೃದ್ಧರಾಗಿರಿ ಎಂಬುದಾಗಿ, ಸಮೃದ್ಧರಾಗಿರಿ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದು. ಈ ಕೊಡುವಂತಹ ವಿಷಯದಲ್ಲಿ ನಾವು ಸಮೃದ್ಧರಾಗಿರಬೇಕೆಂಬುದಾಗಿ ನಮಗೆ ಹೇಳುವಂತಾಗಿದೆ ಪ್ರಿಯರೇ. ಇದು ಅಪೋಸ್ತಲರ ಮೂಲಕವಾಗಿ ನಮಗೆ ಹೇಳಲ್ಪಟ್ಟಿದೆ. ಅಂದ್ರೆ ಅಳವಡಂಬಡಿಕೆಯಲ್ಲಿ ದೇವರು ತಾನೇ ಸ್ಪಷ್ಟವಾಗಿ ಆಜ್ಞಾ ರೂಪದಲ್ಲಿ ಅದನ್ನ ತಿಳಿಸಿದ್ರೆ ದಶಮ ಭಾಗವನ್ನು ಕೊಡಬೇಕೆಂಬುದಾಗಿ, ಹೊಸ ಒಡಂಬಡಿಕೆ ಕಾಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ತಾನೇ ಕೊಡಿರಿ ನಿಮಗೆ ಕೊಡಲ್ಪಡುವುದು, ನಿಮಗಿರುವುದನ್ನ ಎಲ್ಲವನ್ನು ಸಹ ಮಾರಿ ದಾನ ಮಾಡಿರಿ ಎಂಬುದಾಗಿ, ಅಂದ್ರೆ ಅದಕ್ಕಿಂತಲೂ ಸಹ ಹೆಚ್ಚಾಗಿ ನಾವು ಕೊಡಬೇಕೆಂಬುದಾಗಿ ನಮ್ಗೆ ಸ್ಪಷ್ಟವಾಗಿ ದೇವರ ವಾಕ್ಯದ ಮುಖಾಂತರ ನಮ್ಗೆ ತಿಳಿಸಲ್ಪಟ್ಟಿದೆ ಪ್ರಿಯರೇ. ಇಲ್ಲಿ ಯೇಸು ಕ್ರಿಸ್ತನ ತಾನೇ ಇದ್ದಾನೆ, ಹಾಗೆ ಕ್ರಿಸ್ತನಿಂದ ನೇಮಿಸಲ್ಪಟ್ಟಂತಹ ಈ ಅಪೋಸ್ತಲರು ಸಹ, ಅಂದ್ರೆ ಈ ಅಪೋಸ್ತಲರು ಹೇಳಿದಂತಹ ಯಾವ ಮಾತುಗಳು ಸಹ ಅವರ ಬಾಯಿಂದ ಅಥವಾ ಅವರ ಸ್ವಂತಿಕೆಯಿಂದ ಬಂದಂತಹ ಮಾತುಗಳಲ್ಲಿ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತುಂಟು. ದೇವರ ವಾಕ್ಯ ಭಾಗದಲ್ಲಿ ಸಹ ನೋಡ್ತೇವೆ ಈ ದೇವರ ವಾಕ್ಯದಲ್ಲಿ ಬರೆಸಲ್ಪಟ್ಟಂತ ಎಲ್ಲವೂ ಸಹ ದೇವರಿಂದಲೇ ತಾನೇ ಆತ್ಮನಿಂದಲೇ ನಡೆಸಲ್ಪಟ್ಟು ಆತ್ಮನಿಂದಲೇ ಬರೆಸಲ್ಪಟ್ಟಂತ ವಾಕ್ಯಗಳನ್ನ ನಾನು ಬರೆದಿದ್ದೇನೆ ಎಂಬುದಾಗಿ ಪೌಲನು ತಾನು ಹೇಳುವುದನ್ನ ನಾವು ನೋಡೋದ್ರಾಗಿದ್ದೇವೆ. ಆದ್ರಿಂದ ಈ ಆತ್ಮನಿಂದ ಬರೆಸಲ್ಪಟ್ಟಂತಹ ಒಂದು ವಾಕ್ಯಗಳು ಇದಾಗಿರೋದ್ರಿಂದ ಇದು ದೇವರಿಂದ ತಾನೇ ನಮಗೆ ಹೇಳಲ್ಪಟ್ಟಂತಹ ವಾಕ್ಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಲು ಬೇಕಾಗಿದೆ ಪ್ರಿಯರೇ. ಹಾಗಾದ್ರೆ ನಮಗೆ ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ನಮಗೆ ಕೊಡುವಂತ ವಿಷಯದಲ್ಲಿ ಕರ್ತನಂತ ಯೇಸು ಕ್ರಿಸ್ತನು ತಾನೇ ಅಥವಾ ದೇವರು ತಾನೇ ನಮಗೂ ಸಹ ಕೊಡುವಂತ ವಿಷಯದಲ್ಲಿ ಹೇಳಿದ್ದಾನೆ. ಹಾಗಾದ್ರೆ ನಾವು ಕೊಡುವಂತದ್ದು ಅತ್ಯಂತ ಅವಶ್ಯಕವಾಗಿದೆ ಪ್ರಿಯರೇ. ಹಾಗಾದ್ರೆ ಯಾಕೆ ನಾವು ಕೊಡಬೇಕೆಂಬುದಾಗಿ ನಾವು ಯೋಚಿಸಬೇಕಾಗಿದೆ ಪ್ರಿಯರೇ. ಇಲ್ಲಿ ಯಾಕೆ ನಾವು ಕೊಡಬೇಕೆಂಬುದಾಗಿ ಯೋಚಿಸುವಾಗ ಇದು ಒಂದು ದೇವರ ಆಜ್ಞೆಯಾಗಿದೆ. ನಾವು ಕೀರ್ತನೆ ಭಾಗ ತೊಂಬತ್ತ ಆರನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ. ದಾವಿದನು ಬರೆದಂತ ಕೀರ್ತನೆ ತೊಂಬತ್ತ ಆರನೇ ಅಧ್ಯಾಯ ಎಂಟನೇ ವಾಕ್ಯ ಭಾಗದಲ್ಲಿ ಹೀಗೆ ನೋಡ್ತೇವೆ. ಯಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ,
ಕಾಣಿಕೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ ಎಂಬುದಾಗಿ. ಅಷ್ಟು ಮಾತ್ರ ಅಲ್ಲ, ನಾವು ಪ್ರಾರಂಭದಲ್ಲೂ ಸಹ ಇಸ್ರಾಯೇಲರಿಗೆ ಕೊಡಲ್ಪಟ್ಟಂತಹ ಸಂಗತಿಗಳನ್ನು ಸಹ ನಾವು ನೋಡುವಾಗ ಅಲ್ಲಿ ಆಜ್ಞಾ ರೂಪದಲ್ಲಿ ದೇವರು ಹೇಳುವುದನ್ನು ಸಹ ನಾವು ನೋಡುವಂತಾಗಿದೆ. ಅಂದ್ರೆ ಇದು ಒಂದು ದೇವರ ಒಂದು ಆಜ್ಞೆಯಾಗಿದೆ, ಇದು ಯೇಸು ಕ್ರಿಸ್ತನು ಸಹ ಕೊಡಲ್ಪಟ್ಟಂತ ಒಂದು ಆಜ್ಞೆಯಾಗಿದೆ. ಆದುದರಿಂದ ನಾವೇನ್ ಮಾಡ್ಬೇಕಾಗಿದೆ, ಇದನ್ನ ಕೊಡಬೇಕಾಗಿದೆ ಪ್ರೇರೆ. ಅಂದ್ರೆ ನಾವು ಈ ಕೊಡುವಂತಹ ಸಂಗತಿಗಳಲ್ಲಿ ನಾವು ಹೆಚ್ಚಾಗಿ ನಾವು ಆಸಕ್ತಿಯಿಂದ ಭಾಗವಹಿಸಬೇಕಾದಂತ ಅತ್ಯಂತ ಅವಶ್ಯಕವಾಗಿದೆ ಪ್ರೇರೆ. ಇದು ದೇವರ ಆಜ್ಞೆ ಆಗಿರೋದ್ರಿಂದ ನಾವು ಇದನ್ನ ಏನ್ ಮಾಡ್ಬೇಕಾಗಿದೆ, ಕೊಡ್ಬೇಕಾಗಿದೆ. ಮತ್ತೆ ಯಾಕೆ ಅದರ ನಾವು ಯಾಕೆ ಕೊಡ್ಬೇಕಂತ ನೆನೆಸುವಾಗ ಇದು ಕೊಡುವಂತವರಿಗೆ ಒಂದು ಆಶೀರ್ವಾದ ಉಂಟಾಗ್ತದೆ. ಇದರಿಂದ ಪ್ರಿಯರೇ ನಾವು ದೇವರ ವಾಕ್ಯ ಭಾಗದ 2 ಕೊರಿಂಥ 9 6ನೇ ವಾಕ್ಯವನ್ನು ಗಮನಿಸುವಾಗ ನಾವು ಎಷ್ಟು ಬಿಡ್ತೇವೋ ಅಷ್ಟು ನಮ್ಗೆ ಏನ್ ಮಾಡ್ತದೆ ಅದು ಹೆಚ್ಚಾಗಿ ನಾವು ಪ್ರತಿಫಲವನ್ನ ನಾವು ಕೊಯ್ಯಬಹುದು ಎಂಬುದಾಗಿ. ಹಾಗೆ ಯೇಸು ಕ್ರಿಸ್ತನ ಸೈಡುವಂತ ಮಾತು ಕೊಡಿರಿ ನಿಮಗೆ ಕೊಡಲ್ಪಡುವುದು ಎಂಬುದಾಗಿ. ಹಾಗೆ ನಾವು ಮತ್ತೆ ಬರ್ಸುವಾರ್ತೆ 6ನೇ ದಿವಸ ನೋಡುವಾಗ ನಾವು ನಾವು ಏನನ್ನ ನಾವು ಎಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳ್ತದೆ. ಯೇಸು ಕ್ರಿಸ್ತನ ಹೇಳ್ತಾರೆ ಅಂದ್ರೆ ನೀವು ಪರಲೋಕದಲ್ಲಿ ಗಂಟನ್ನ ಮಾಡಿ ಇಟ್ಕೊಳ್ರಿ. ಹೇಗೆ ಗಂಟು ಮಾಡಿ ಇಟ್ಕೊಳ್ಳುವಂಥದ್ದು, ನಾವಿಲ್ಲಿ ಏನನ್ನ ನಾವು ಕೊಡ್ತೇವೋ ನಾವೇ ಅದು ನಮಗಲ್ಲಿ ಕೊಡಲ್ಪಡ್ತದೆ. ಓ ನಾವಿಲ್ಲಿ ನಾವು ಈ ಲೋಕದಲ್ಲಿ ನಾವಿನ್ನು ನಾವು ಒಂದು ಒಳ್ಳೆಯ ಕಾರ್ಯಗಳನ್ನ ಧರ್ಮ ಕಾರ್ಯಗಳನ್ನ ಮಾಡುವಾಗ ಓ ಅದಕ್ಕೆ ಪ್ರತಿಫಲವಾಗಿ ನಮಗೆ ಆ ಸ್ವರ್ಗದಲ್ಲಿ ಅದು ಕೂಡಲ್ಪಡುವಂತದ್ದಾಗಿದೆ ಪ್ರಿಯರೇ. ಅದರಿಂದ ಹೆಚ್ಚಾಗಿ ನಾವು ಅಂದ್ರೆ ನಮಗೆ ಕೊಡುವಂತವರಿಗೆ ಒಂದು ಆಶೀರ್ವಾದ ಉಂಟಾಗುವುದರಿಂದ ನಾವು ಖಂಡಿತವಾಗಿ ಅದನ್ನ ಕೊಡಬೇಕಾಗಿದೆ. ಮತ್ತೆ ಇನ್ನೊಂದು ಬಹಳ ಪ್ರಮುಖವಾದ ಅಂಶ, ನಾವು ದೇವರ ವಾಕ್ಯವನ್ನ ನಾವು ಧ್ಯಾನಿಸುವಾಗ ದೇವರು ಒಂದು ವಿಷಯದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾನೆ, ಪರೀಕ್ಷಿಸಬೇಡ್ರಿ, ನನ್ನನ್ನ ಪರೀಕ್ಷಿಸಬೇಡ್ರಿ ಎಂಬುದಾಗಿ. ಆದ್ರೆ ಕೇವಲ ಒಂದೇ ಒಂದು ವಿಷಯದಲ್ಲಿ ಮಾತ್ರ ನನ್ನ ಪರೀಕ್ಷಿಸಿರಿ ಎಂಬುದಾಗಿ ದೇವರು ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಇಸ್ರಾಯೇಲರ ಕುರಿತಾಗಿ ಮಾತನಾಡುವಾಗ ನಾವು ಓ ದೇವ್ರನ್ನ ನೀವು ಪರೀಕ್ಷಿಸಬೇಡ್ರಿ, ಪರೀಕ್ಷಿಸಬೇಡ್ರಿ. ಒಂದ್ ವೇಳೆ ಪರೀಕ್ಷಿಸಿದ್ರೆ ನೀವೇನಾಗ್ತೀರಿ, ಮರಣಕ್ಕೆ ತುತ್ತಾತ್ರಿ ಅಥವಾ ಮರಣಕ್ಕೆ ಪಾತ್ರರಾಗ್ತೀರಿ ಎಂಬುದಾಗಿ ನನ್ನ ಪರೀಕ್ಷೆ ಮಾಡ್ಬೇಡ್ರಿ ಎಂಬುದಾಗಿ ಪದೇ ಪದೇ ದೇವರು ಹೇಳುವಂತ ನಾವು ನೋಡೋತರಾಗಿದೆ ಪ್ರಿಯರೇ. ಆದ್ರೆ ಮಲಾಖಿ ಬರೆದ ಗ್ರಂಥ 3ನೇ ಅಧ್ಯಾಯ 10ನೇ ವಾಕ್ಯ ಭಾಗದಲ್ಲಿ ದೇವರು ತಾನೇ ಹೇಳುವಂತ ಒಂದು ಸಂಗತಿ, ನೋಡಿ, ಒಂದು ವಿಷಯದಲ್ಲಿ ಮಾತ್ರ ದೇವರು ನನ್ನನ್ನ ಪರೀಕ್ಷಿಸ್ರಿ ಎಂಬುದಾಗಿ ಹೇಳುವಂತ ಸಂಗತಿ ನಾವು ನೋಡೋತರಾಗಿದ್ದೇವೆ. ಮಲಾಖಿ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡ್ತೇವೆ, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬಂದಿರಿ, ನಾನು ಪರಲೋಕದ ದ್ವಾರಗಳನ್ನ ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರಗಳನ್ನು ಸುರಿಸುವನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ ಎಂಬುದಾಗಿ. ಇಲ್ಲಿ ದೇವರು ತಾನೇ ಹೇಳುವಂತಹ ಮಾತು, ನನ್ನ ಪರೀಕ್ಷಿಸಿರಿ. ಹೇಗೆ ಪರೀಕ್ಷಿಸಿರಿ? ಓ ನೀವು ನನಗೆ ತಂದು ಕೊಡುವುದರ ಮುಖಾಂತರವಾಗಿ ಕೊಟ್ರೆ ನಾನು ನಿಮಗೆ ಹೇಗೆ ಅದನ್ನ ಪ್ರತಿಫಲವಾಗಿ ನಿಮ್ಗೆ ಹಿಂದಿರುಗಿಸಿ ಕೊಡ್ತೇನೆ. ಓ ಅಲ್ಲಿ ದೇವರ ಮಾತು ಹೇಳುವಂಥದ್ದು, ಪರಲೋಕದ ದ್ವಾರಗಳನ್ನ ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ನಿಮಗೆ ನಾನು ಸುರಿಸುವೆನೋ ಇಲ್ಲವೋ ನೋಡುವಂತೆ ನನ್ನನ್ನ ಪರೀಕ್ಷೆ ಮಾಡ್ರಿ. ಯಾವ ರೀತಿಯಲ್ಲಿ? ಕೊಡುವ ಮುಖಾಂತರವಾಗಿ ಪರೀಕ್ಷೆ ಮಾಡ್ರಿ ಎಂಬುದಾಗಿ ದೇವರು ತಾನೇ ಹೇಳುವಂತನಾಗಿದ್ದಾನೆ ಪ್ರಿಯರೆ. ಆದ್ರಿಂದ ದೇವರು ತಾನೇ ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ ಎನ್ಲಿಕ್ಕೆ, ಕೊಡ್ಲಿಕ್ಕೋಸ್ಕರ. ಓ ನಾನು ಎಷ್ಟನ್ನ ಕೊಡ್ತೇನೆ ಅದಕ್ಕಿಂತಲೂ ಹೆಚ್ಚಾಗಿ ನನಗೆ ಸ್ಥಳ ಹಿಡಿಯಲಾರದಷ್ಟು ದೇವರು ನಮಗೆ ಕೊಡ್ತಾನೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ನನಗೆ ಒಂದು ವಿಷಯವನ್ನು ತಿಳಿಸಿರುವುದರಿಂದ ನಾವೇನ್ ಮಾಡ್ಬೇಕಾಗಿದೆ, ಕೊಡಬೇಕಾಗಿದೆ ಪ್ರಿಯರೇ. ಹಾಗೆ ನಾವು ನೋಡುವಾಗ ಯಾಕೆ ನಾವು ಕೊಡಬೇಕಂತ ನೋಡುವಾಗ ಒಂದು ನಮ್ಮ ಸಹೋದರರ ಕೊರತೆ ನೀಗಿಸುವಂತ ಒಂದು ಸಂಗತಿ ಇದಾಗಿದೆ ಪ್ರಿಯರೇ. ಪ್ರಿಯರೇ ಅನೇಕ ಸಾರಿ ನಾವು ನಮ್ಮ ಸಹೋದರರನ್ನ ನಾವು ಜೀವಿತಗಳನ್ನ ಅನೇಕ ಸಹೋದರರನ್ನ ಗಮನಿಸುವಾಗ ಕೊರತೆಯಲ್ಲಿ ಇರ್ತಕ್ಕಂತ ಅನೇಕ ಸಹೋದರರು ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಅನೇಕ ಸಾರಿ ನಮ್ಮ ಈ ಒಂದು ಕೊಡುವಂತಹ ಒಂದು ಸಂಗತಿಗಳಿಂದ ಓ ಅನೇಕ ಸಹೋದರರ ಕೊರತೆಗಳು ನೀಗುವಂತದ್ದಾಗಿರ್ತದೆ ಪ್ರಿಯರೇ. ಅದರಿಂದ ನಾವು ಕೊಡುವಂತರಾಗಿರ್ಬೇಕು ಪ್ರಿಯರೇ. ಮತ್ತಾಗೆ ನಾವು ಯಾಕೆ ಕೊಡಬೇಕು? ಓ ದೇವರಿಗೆ ಇದು ಮಹಿಮೆಯನ್ನು ಉಂಟು ಮಾಡುವಂತದ್ದಾಗಿದೆ ಪ್ರಿಯರೇ. ಹೇಗೆ ಮಹಿಮೆ ಉಂಟು ಮಾಡ್ತಾರೆ? ಒಂದು ವೇಳೆ ನಾನು ಕೊರತೆಯಲ್ಲಿ ಇರ್ತಕ್ಕಂತ ಸಹೋದರರಿಗೆ ನಾನು ಕೊಡುವಾಗ ಆ ಪ್ರಿಯ ಸಹೋದರ ಏನ್ ಮಾಡ್ತಾನೆ? ಓ ದೇವರು ತಾನೇ ನನ್ನ ಪ್ರಿಯ ಸಹೋದರ ಮೂಲಕವಾಗಿ ನನ್ನ ಕೊರತೆಯನ್ನು ನೀಗಿಸನು, ಕರ್ತನೆ ನನಗೆ ಸ್ತೋತ್ರ ಎಂಬುದಾಗಿ ಓ ದೇವರನಾತನು ಮಹಿಮೆ ಪಡಿಸುವಂತನಾಗಿದ್ದಾನೆ ಪ್ರಿಯರೇ. ಹೀಗೆ ಮಹಿಮೆ ಪಡಿಸೋದ್ರಿಂದ ದೇವರಿಗೆ ಅದು ಮಹಿಮೆಯನ್ನ ಉಂಟು ಮಾಡುವಂತ ಒಂದು ಕಾರ್ಯ ಆಗಿದೆ ಪ್ರಿಯರೇ. ಆದ್ರಿಂದ ನಾವು ಕೊಡಲೇ ಬೇಕಾಗಿದೆ ಪ್ರಿಯರೇ. ಹಾಗೆ ನಾವು ದೇವರ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಇದು ದೇವರಿಗೆ ಮೆಚ್ಚುಗೆಯಾದದ್ದು ಎಂಬುದಾಗಿ ಸಹ ನೋಡುವಂತರಾಗಿದ್ದೇವೆ. ನಾವು ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಾಕ್ಯದ ಭಾಗದಲ್ಲಿ ನಾವು ಹೀಗೆ ನೋಡ್ತೇವೆ. 4ನೇ ಅಧ್ಯಾಯ 18ನೇ ವಾಕ್ಯ ಭಾಗದಲ್ಲಿ ಎಫ್ರೋತಿನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತಿಳ್ಕೋದನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆ ಇಷ್ಟ ಯಜ್ಞವೇ. ನೋಡಿ, ನೋಡ್ತೇವೆ ಈ ಕೊಡುವಂತದ್ದು ದೇವರಿಗೆ ಅದು ಮೆಚ್ಚುಗೆಯಾದದ್ದಾಗಿದೆ, ಅದು ಸುಗಂಧ ವಾಸನೆ ಉಳ್ಳದ್ದಾಗಿದೆ, ಅದು ಒಂದು ಯಜ್ಞ ಇಷ್ಟ ಯಜ್ಞವಾಗಿದೆ ಪ್ರಿಯರೇ.
ಓ ಆದುದರಿಂದ ನಾವು ದೇವರಿಗೆ ನಾವೇನ್ ಮಾಡ್ಬೇಕಾಗಿದೆ, ಕೊಡಬೇಕಾಗಿದೆ ಪ್ರಿಯರೇ, ಕೊಡಬೇಕಾಗಿದೆ. ಅಂದ್ರೆ ನಾವು ಯಾಕೆ ಕೊಡಬೇಕಂತ ನೆನೆಸುವಾಗ ಇದೊಂದು ದೇವರ ಆಜ್ಞೆ ಆಗಿದೆ ಪ್ರಿಯರೇ, ಅದರಿಂದ ನಾವು ಕೊಡಲೇಬೇಕಾಗಿದೆ ಪ್ರಿಯರೇ. ಮತ್ತು ಕೊಡುವಂತಹ ಅವರಿಗೆ ಒಂದು ಆಶೀರ್ವಾದ ಉಂಟಾಗ್ತದೆ, ಅಥವಾ ನಮಗೆ ಉಂಟಾಗ್ತದ ಒಂದು ಪ್ರತಿಫಲ ನಮಗೆ ಸಿಗುವುದರಿಂದ ನಾವು ದೇವರಿಗೆ ಕೊಡಬೇಕಾಗಿದೆ ಪ್ರಿಯರೇ. ಹಾಗೆ ಒಂದು ನಮ್ಮ ಸಹೋದರರ ಒಂದು ಕೊರತೆಗಳು ನೀಗುವುದರಿಂದ ನಾವು ಇದನ್ನ ಕೊಡಬೇಕಾಗಿದೆ ಪ್ರಿಯರೇ. ಹಾಗೆ ದೇವರಿಗೆ ಮಹಿಮೆ ಉಂಟಾಗುವುದರಿಂದ ನಾವು ಕೊಡಬೇಕಾಗಿದೆ. ಹಾಗೂ ದೇವರಿಗೆ ಇದು ಮೆಚ್ಚುಗೆಯಾದದ್ದು, ಒಂದು ಸುಗಂಧ ವಾಸನೆ ಉಳ್ಳಂತದ್ದು, ಹಾಗೂ ಇದೊಂದು ಇಷ್ಟ ಯಜ್ಞವಾಗಿದೆ. ಆದ್ರಿಂದ ನಾವು ದೇವರಿಗೆ ಕೊಡುವಂತರು ನಾವಾಗಿರ್ಬೇಕೆಂಬುದಾಗಿ ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಹಾಗೆ ನಾನು ಮುಂದಿನ ಒಂದು ಪ್ರಶ್ನೆ ಕುರಿತು ನೋಡುವಾಗ, ಕೊಡರು ನಮಗೆ ಮಾದರಿ ಯಾರು, ಯಾರು ನಮಗೆ ಮಾದರಿಯಾಗಿದ್ದಾರೆ? ನಾವು ದೇವರ ವಾಕ್ಯ ಭಾಗವನ್ನು ಗಮನಿಸುವಾಗ ನಮಗೆ ದೊಡ್ಡ ಮಾದರಿ ಅಂದ್ರೆ ನಮ್ಮ ದೇವರು ತಾನೇ ಆಗಿದ್ದಾನೆ ಪ್ರಿಯರೇ. ನಾವು ಯೋಹಾನ್ ಬರೆಸುವಾರ್ತೆ 3:6 ವಾಕ್ಯದಲ್ಲಿ ನೋಡುತ್ತೇವೆ, ದೇವರು ತನ್ನ ಒಬ್ಬನೇ ಮಗನನ್ನ, ದೇವರು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು ಎಂಬುದಾಗಿ. ಯಾಕಾಗಿ ಕೊಟ್ಟನು? ಓ ನನಗಾಗಿ, ನಮಗಾಗಿ ಆತನು ತನ್ನ ಒಬ್ಬನೇ ಮಗನನ್ನ ಆತನು ಕಳುಹಿಸಿಕೊಟ್ಟನು. ಬಹುಶಃ ಈ ಒಂದು ಕೊಡುಗೆಗಿಂತ ಈ ಲೋಕದಲ್ಲಿ ಶ್ರೇಷ್ಠವಾದಂತಹ ಒಂದು ಕೊಡುಗೆ ಈ ಮತ್ತಾವುದು ಸಹ ಸಿಗ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಪ್ರಿಯರೇ. ಓ ದೇವರು ತಾನೇ ಮೊದಲಾಗಿ ಮಾದರಿಯಾಗಿ ತನ್ನ ಒಬ್ಬನೇ ಮಗನನ್ನ ಓ ಅರ್ಹತೆ ಇಲ್ಲದಂತಹ ನಮಗಾಗಿ ಆತನು ಕೊಟ್ಟಿರುವಾಗ ನಾವು ತಾನೇ ಹೇಗೆ ದೇವರಿಗೆ ಕೊಡದೇ ಇರಲು ನಮಗೆ ಸಾಧ್ಯ ಉಂಟು ಪ್ರಿಯರೇ? ಮತ್ತೆ ಹಾಗೆ ನಾವು ದೇವರು ನಮಗೆ ಮೊದಲನೇ ಮಾದರಿ ಆದ್ರೆ ನಾವು ಕೊಡುವ ಒಂದು ಸಂಗತಿಗಳಲ್ಲಿ ನಮ್ಗೆ ಆದಿ ಸಭೆಯವರು ಸಹ ನಮಗೆ ಒಂದು ಮಾದರಿಯಾಗಿದ್ದಾರೆ. ನಾವು ಅಪೋಸ್ತಲರ ಕೃತ್ಯಗಳು 4:34 ವಾಕ್ಯ ಭಾಗವನ್ನ ನಾವು ಗಮನಿಸುವಾಗ, ಅಪೋಸ್ತಲರ ಕೃತ್ಯಗಳು 4:34 ವಾಕ್ಯ ಭಾಗವನ್ನ ಗಮನಿಸುವಾಗ ಅಲ್ಲಿ ಹೀಗೆ ಉಂಟು ಪ್ರಿಯರೇ. ಆದಿ ಸಭೆಯವರು ಅನೇಕ ಸಭೆಗಳವರು ಕೊಟ್ಟದನ್ನ ನಾವು ನೋಡುವಂತರಾಗಿದ್ದೇವೆ. 4:34 ವಾಕ್ಯ ಭಾಗ, ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ, ಯಾಕಂದ್ರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೋಸ್ತಲ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು, ಅದನ್ನು ಪ್ರತಿಯೊಬ್ಬನಿಗೂ ಅವನವನ ಅವಶ್ಯದಂತೆ ಹಂಚಿಕೊಡುತ್ತಿದ್ದರು ಎಂಬುದಾಗಿ ಅಲ್ಲಿ ನೋಡ್ತೇವೆ. ಪ್ರತಿಯೊಬ್ಬರು ಸಹ ಅವರಿಗಿದ್ದಂತಹ ಎಲ್ಲವನ್ನು ಸಹ ಮಾರಿ ಏನ್ ಮಾಡ್ತಾ ಇದ್ರು, ಅಪೋಸ್ತಲರ ಬಳಿಯಲ್ಲಿ ಅವರು ಇಡ್ತಾ ಇದ್ರು. ಮತ್ತೆ ಹಾಗೆ ನಾವು ಮೆಕೋದೋನ ಸಭೆಯ ಕುರಿತಾಗಿ ಮತ್ತು ಫಿಲಿಪ್ಪಿ ಸಭೆಯವರ ಕುರಿತಾಗಿ ಪೌಲನು ಬರೆಯುವಂತದನ್ನು ಸಹ ನಾವು ನೋಡುವಂತರಾಗಿದ್ದೇವೆ. ಮೆಕೋದೋನ ಸಭೆಯವರು ಕೊಟ್ಟದರ ಕುರಿತಾಗಿ ನಾವು 2 ಕೊರಿಂಥ 8 ನಾವು ಹೀಗೆ ನೋಡ್ತೇವೆ. ಅಲ್ಲಿ ಮೆಕೋದೋನ ಸಭೆಗಳಲ್ಲಿ ದೇವರ ಹೇಗೆ ಕೊಡ್ತಾ ಇದೆ ಎಂಬುದಾಗಿ ನೋಡುವಾಗ ಅಲ್ಲಿ 2 ವಾಕ್ಯದ ಮಧ್ಯಭಾಗದಲ್ಲಿ ನೋಡ್ತೇವೆ. ಮತ್ತು ವಿಪರೀತವರ ಬಡತನದಲ್ಲಿದ್ದರು ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು ಅವರು ಶಕ್ತಿಯಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು ಎಂಬುದಾಗಿ ನೋಡ್ತೇವೆ. ಹಾಗೆ ಫಿಲಿಪಿ ಸಭೆಯವರು ನಾವು ಈ ತರ ಓದಿದಂತಹ ಫಿಲಿಪಿ ಬರೆದ ಪತ್ರಿಕೆ 4:18 ಭಾಗವನ್ನು ಗಮನಿಸುವಾಗ ಅಲ್ಲಿ ಅವರು ಸಹ ಕೊಟ್ಟದನ್ನ ಕುರಿತಾಗಿ ನೋಡ್ತೇವೆ. ಅಂದ್ರೆ ಇಲ್ಲಿ ಆದಿ ಸಭೆಯವರು ಸಹ ನಮಗೆ ಒಂದು ಮಾದರಿಯಾಗಿದ್ದಾರೆ ಕೊಡುವಂತಹ ಸಂಗತಿಗಳಲ್ಲಿ. ಹೇಗೆ ದೇವರು ನಮಗೆ ಮೊಟ್ಟ ಮೊದಲನೇದಾಗಿ ಒಂದು ದೊಡ್ಡ ಮಾದರಿಯಾಗಿದ್ದಾನು ಕೊಡುವಂತಹ ಸಂಗತಿಗಳಲ್ಲಿ, ಹಾಗೆ ಈ ನಮಗೆ ಈ ಹೊಸ ಒಡಂಬಡಿಕೆಯಲ್ಲಿ ಆದಿ ಸಭೆಯವರು ಸಹ ನಮ್ಗೆ ಏನಾಗಿದ್ದಾರೆ, ಒಂದು ಮಾದರಿಯಾಗಿದ್ದಾರೆ ಪ್ರಿಯರೇ. ಓ ಒಂದು ಆದಿ ಸಭೆಯವರು ತಮಗಿದ್ದಂತ ಎಲ್ಲವನ್ನೂ ಸಹ ಮಾರಿ ಕೊಡೋದನ್ನ ನೋಡ್ತೇವೆ, ಶಕ್ತಿಯಾನುಸಾರವಾಗಿ ಮೀರಿಕೊಂಡದನ್ನ ನೋಡ್ತೇವೆ. ಹಾಗಾದ್ರೆ ಓ ಈ ಹೊಸ ಒಡಂಬಡಿಕೆಯ ವಿಶ್ವಾಸಗಳಂತ ನಾವುಗಳು ಸಹ ನಾವು ಕೊಡುವಂತಹ ಸಂಗತಿಗಳಲ್ಲಿ ಯಾವುದೇ ಒಂದು ಅನುಮಾನ ಬೇಡ ಪ್ರಿಯರೇ, ಕೊಡಲೇ ಬೇಕಾಗಿದೆ ಪ್ರಿಯರೇ. ನಮಗೆ ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಂತ ಅನೇಕ ವ್ಯಕ್ತಿಗಳನ್ನ ನಾವು ನೋಡ್ಬೋದು, ಅಬ್ರಾಹ್ಮನ್ ಆಗಿರ್ಬೋದು, ಇಸಾಕನ್ ಆಗಿರ್ಬೋದು, ಯಾಕೋಬನ್ ಇರ್ಬೋದು, ಎಲ್ಲರನ್ನೂ ಸಹ ನಾವು ಗಮನಿಸ್ತೇವೆ ಪ್ರಿಯರೇ. ಎಲ್ಲರೂ ಸಹ ದೇವರಿಗೆ ಕೊಡುವಂತ ಸಂಗತಿಗಳನ್ನ ಗಮನಿಸುವಂತರಾಗಿದ್ದೇವೆ. ಆದ್ರೆ ಈ ಹೊಸ ಒಡಂಬಡಿಕೆಯ ವಿಶ್ವಾಸಗಳಂತ ನಾವುಗಳು ಸಹ ಅರ್ಥ ಮಾಡ್ಕೊಳ್ಬೇಕಂತದ್ದು, ಹೊಸ ಒಡಂಬಡಿಕೆಯ ಮೂಲಕವೇ ನಮಗೆ ಕೊಟ್ಟಂತ ಸಂಗತಿಗಳಲ್ಲೂ ಅನೇಕ ನಿದರ್ಶನಗಳು ನಮಗುಂಟು. ಮೊದಲನೇದಾಗಿ ದೇವರು ತಾನು ನಮಗೆ ಮಾದರಿ ಆದ್ರೆ, ಎರಡನೇದಾಗಿ ಒಂದು ಆದಿ ಸಭೆಯವರು ನಮಗೂ ಮಾದರಿಯಾಗಿದ್ದಾರೆ ಪ್ರಿಯರೇ. ಅದರಿಂದ ನಾವು ಕೊಡಲೇ ಬೇಕಾಗಿದೆ. ಹಾಗಾದ್ರೆ ನಾವು ಯಾರಿಗೆ ಕೊಡಬೇಕು ಎಂಬ ಒಂದು ಮತ್ತೊಂದು ಪ್ರಶ್ನೆ ನಮಗೆ ಬರುವಂತದ್ದಾಗಿದೆ ಪ್ರಿಯರೇ. ನಾವು ಯಾರಿಗೆ ಕೊಡಬೇಕೆಂಬುದಾಗಿ ನೆನೆಸುವಾಗ ನಮಗೆ ಎಲ್ರಿಗೂ ಸಹ ಬಹಳ ಸ್ಪಷ್ಟವಾಗಿ ನಾನು ತಿಳಿಸುವಂತದ್ದು, ಮೊದಲನೇದಾಗಿ ನಾವು ನಮ್ಮ ಸಭೆಯ ಕುರಿತಾಗಿ ನಾವು ಚಿಂತಿಸುವಂತವರು ನಾವಿರಬೇಕು ಪ್ರಿಯರೇ. ಇವತ್ತು ಸಭೆಗಳಲ್ಲಿ ಅನೇಕ ಕಾರ್ಯಗಳನ್ನ ಮಾಡ್ಲಿಕ್ಕಾಗಿ ಇವತ್ತು ಸಭೆಗಳಿಗೆ ಕೊಡಬೇಕಾಗಿದೆ ಪ್ರಿಯರೇ. ಸಭೆಯ ಅನ್ನ ಅಭಿವೃದ್ಧಿಪಡಿಸುವುದಕ್ಕಾಗಿ, ಒಂದ್ ವೇಳೆ ಸಭಾ ಕಟ್ಟಡಗಳನ್ನು ನಿರ್ಮಿಸುವುದಕ್ಕಾಗಿ, ಸಭೆಯ ಚಟುವಟಿಕೆಗಳನ್ನ ವಿಸ್ತರಿಸುವುದಕ್ಕಾಗಿ, ಹೀಗೆ ಅನೇಕ ಜವಾಬ್ದಾರಿಗಳು ಸಭೆಯಲ್ಲಿ ಇರುವುದರಿಂದ ಇವತ್ತು ನಾವು ಯಾರಿಗೆ ಕೊಡಬೇಕೆಂಬುದಾಗಿ ಚಿಂತಿಸುವಾಗ ನಾವು ಸಭೆಗಳಿಗೆ ನಾವು ಕೊಡಬೇಕಾದಂತ ಒಂದು ಅವಶ್ಯಕತೆ ಹೆಚ್ಚಾಗಿ ಇದೆ ಪ್ರಿಯರೇ. ಹಾಗೆ ನಾವು ಎರಡನಾಗಿ ನಾವು ಗಮನಿಸುವಾಗ ಇವತ್ತು ಸೇವಕರಿಗೆ ಕೊಡಬೇಕಾಗಿದೆ.
ಓ ಸೇವಕರ ಕುರಿತಾಗಿ ನಾನು ಚಿಂತಿಸುವಾಗ ಇವತ್ತು ಅನೇಕ ಸೇವಕರು ಇವತ್ತು ಬಹಳ ಕಠಿಣವಾದಂತ ಸ್ಥಿತಿಗತಿಗಳಲ್ಲಿ ಇವತ್ತು ಕರ್ತನ ಸೇವೆಯಲ್ಲಿ ನಿರತರಾಗಿರುವಂತವರನ್ನು ಸಹ ನಾವು ನೋಡಬಹುದು ಪ್ರಿಯರೇ. ಯಾಕಂದ್ರೆ ದೇವರಿಂದ ನೇಮಿಸಲ್ಪಟ್ಟಂತಹ ಸೇವಕರು ಅವರು ತಮ್ಮ ಜೀವನೋಪಾಯವನ್ನ ಮಾಡ್ಲಿಕ್ಕೋಸ್ಕರ ಯಾರನ್ನ ತಾನೇ ಅವರು ಅಥವಾ ಯೋಚಿಸ್ಲಿಕ್ಕೆ ಸಾಧ್ಯ ಉಂಟು ಪ್ರಿಯರೇ? ಓ ದೇವರಿಂದ ಅವರು ನೇಮಿಸಲ್ಪಟ್ಟಿರೋದ್ರಿಂದ ನಾವು ಅವರನ್ನ ಸಾಕಬೇಕಾದಂತ ಒಂದು ಜವಾಬ್ದಾರಿ ಇವತ್ತು ಏನಿದೆ ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ಇದೆ ಪ್ರಿಯರೇ. ಆದ್ರಿಂದ ನಾವು ಮೊದಲು ಸಭೆಗಳಿಗೆ ನಾವು ಕೊಡುವಂತ ಒಂದು ಸಂಗತಿ ಪ್ರಮುಖವಾದ್ರೆ ಎರಡನೇದಾಗಿ ನಾವು ಸೇವಕರಿಗೂ ಸಹ ಕೊಡಬೇಕಾದಂತ ಜವಾಬ್ದಾರಿ ಸ್ಥಾನದಲ್ಲಿ ನಾವಿದ್ದೇವೆ ಪ್ರಿಯರೇ. ಯಾಕಂದ್ರೆ ಓ ಸೇವಕರು ನಮ್ಮನ್ನ ಆತ್ಮೀಕವಾಗಿ ಬೆಳೆಸುವಂತವರಾಗಿದ್ದಾರೆ. ಮೊದಲನೇದಾಗಿ ನಮ್ಮನ್ನ ದೇವರ ಕಡೆಗೆ ನಮ್ಮನ್ನ ನಡೆಸುವಂತವರಾದ್ರೆ ನಮ್ಮನ್ನ ಎರಡನೇದಾಗಿ ಬೆಳೆಸುವಂತವರಾಗಿರ್ತಾರೆ ಮತ್ತು ಸೇವಕರು ನಮ್ಮನ್ನ ಕಾಯುವಂತ ಕುರುಬರಾಗಿದ್ದಾರೆ ಪ್ರಿಯರೇ. ಮತ್ತು ನಮ್ಮ ಕುರಿತಾಗಿ ದೇವರಿಗೆ ಲೆಕ್ಕ ಒಪ್ಪಿಸುವಂತವರಾಗಿದ್ದಾರೆ ಎಂಬುದಾಗಿ ಸಹ ನಾವು ದೇವರ ವಾಕ್ಯಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಹಾಗಾದ್ರೆ ದೇವರಿಗೆ ನಮ್ಮ ಕುರಿತಾಗಿ ಲೆಕ್ಕ ಒಪ್ಪಿಸುವಂತ ವ್ಯಕ್ತಿಗಳು ಅವರಾಗಿರೋದ್ರಿಂದ ನಮಗೆ ಅವರು ಉಪದೇಶ ಮಾಡೋದ್ರಿಂದ ನಮಗೆ ನಮ್ಮನ್ನ ಅವರು ಬೆಳೆಸುವುದರಿಂದ ಅದಕ್ಕೆ ಪ್ರತಿಫಲವಾಗಿ ನಾವು ಕೊಡುವಂತ ಅತ್ಯಂತ ಅವಶ್ಯಕ ಇದೆ ಪ್ರಿಯರಿ. ಹಾಗಾಗಿ ನಾವು ಯಾರಿಗೆ ಕೊಡಬೇಕೆಂಬ ನೆನೆಸುವಾಗ ನಾವು ಸೇವಕರಿಗೂ ಸಹ ಕೊಡಬೇಕಾದಂತ ಅವಶ್ಯಕತೆ ಉಂಟು ಪ್ರಿಯರಿ. ನಾವು ಮತ್ತೆ ಮೂರನೆಯದಾಗಿ ನಾವು ನೋಡುವಾಗ ಕೊರತೆಯುಳ್ಳ ಸಹೋದರರಿಗೂ ಸಹ ನಾವು ಕೊಡಬೇಕಾಗಿದೆ ಪ್ರಿಯರಿ. ಇವತ್ತು ಅನೇಕ ನಮ್ಮ ಸುತ್ತಮುತ್ತ ಇರತಕ್ಕಂತ ಅನೇಕ ಪ್ರಿಯ ಸಹೋದರ ಕುಟುಂಬ ಸಹೋದರರನ್ನ ನೋಡುವಂತರಾಗಿದ್ದೇವೆ. ಅನೇಕ ಕೊರತೆ ಇರತಕ್ಕಂತ ಕುಟುಂಬಗಳನ್ನ ನೋಡುವಂತರಾಗಿದ್ದೇವೆ ಪ್ರಿಯರಿ. ವಿಶೇಷವಾಗಿ ಈ ಪ್ರಸ್ತುತ ದಿನಗಳಲ್ಲಿ ಈ ಕೋವಿಡ್ ನ ಈ ಸಂದರ್ಭಗಳಲ್ಲಿ ಅನೇಕ ವಿಶ್ವಾಸಿಗಳು ಲಾಕ್ಡೌನ್ ನಿಂದಾಗಿ ಕೆಲಸಕ್ಕೆ ಹೋಗದಿರತಕ್ಕಂತ ಸ್ಥಿತಿಗಳು ನಿರ್ಮಾಣ ಆಗಿದೆ. ಇವತ್ತು ಅನೇಕ ವಿಶ್ವಾಸಿಗಳು ಕೆಲಸಕ್ಕೆ ಹೋದ್ರೆ ನಿಮಿತ್ತವಾಗಿ ಕುಟುಂಬಗಳಲ್ಲಿ ತಮ್ಮ ಒಂದು ದಿನನಿತ್ಯದ ಒಂದು ಆಹಾರಕ್ಕಾಗಿ ಅಥವಾ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತ ನಿಟ್ಟಲ್ಲಿ ತಮ್ಮ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳುವಂತ ನಿಟ್ಟಲ್ಲಿ ಇವತ್ತು ಕೊರತೆಗಳಲ್ಲಿ ಇರ್ತಕ್ಕಂತಹ ಸಹೋದರರನ್ನು ನಾವು ಇವತ್ತು ಅಥವಾ ಕುಟುಂಬಗಳನ್ನ ನೋಡುವಂತರಾಗಿದ್ದೇವೆ ಪ್ರೇರೆ. ಸೊ ಈ ಎಲ್ಲಾ ಸಂಗತಿಗಳು ನಮ್ಮ ಕಣ್ಣು ಮುಂದೆ ಇರೋದ್ರಿಂದ ನಾವತ್ತೇನ್ ಮಾಡ್ಬೇಕಾಗಿದೆ? ಖಂಡಿತವಾಗಿಯೂ ಸಹ ನಾವು ಕೊಡಲೇ ಬೇಕಾಗಿದೆ ಪ್ರೇರೆ. ಯಾಕೆ ನನ್ನ ಪ್ರಿಯ ಸಹೋದರನನ್ನ ದೇವರು ನನ್ನ ಪ್ರಿಯ ಸಹೋದರನ ಎಂಬುದಾಗಿ ನಮಗೆ ನೀಡಿರುವಾಗ ನಾವೆಲ್ಲರೂ ಸಹ ಕರ್ತನೆಂಬ ಒಂದು ಕುಟುಂಬದ ಒಂದು ಸದಸ್ಯರಾಗಿ ನಾವಿರುವಾಗ ಸಭೆಯ ಒಂದು ಅಂಗಗಳು ನಾವಾಗಿರುವಾಗ ಒಂದು ಅಂಗಕ್ಕೆ ನೋವಾದ್ರೆ ಏನಾಗ್ತದೆ ಇಡೀ ದೇಹಕ್ಕೆ ಅದು ನೋವನ್ನುಂಟು ಮಾಡ್ತದೆ ಪ್ರಿಯರೇ. ಓ ನನಗೆ ಕಣ್ಣಿಗೆ ನೋವಾಯ್ತು ಎಂಬುದಾಗಿ ಕೈ ಸುಮ್ಮನಿದ್ರೆ ಅದು ಸಾಧ್ಯ ಇಲ್ಲ. ಓ ಕಾಲಿಗೆ ನೋವಾಗಿದೆ ನನಗೇನಂತ ಕೆಲಸ ಅಂದ್ರೆ ಕೈ ಸುಮ್ಮನಿದ್ರೆ ಅದು ಸಾಧ್ಯ ಇಲ್ಲ ಪ್ರಿಯರೇ. ಓ ಪ್ರತಿಯೊಂದು ಅಂಗಗಳು ಸಹ ಒಂದಕ್ಕೊಂದು ಸಹಪಾಠಿಯಾಗಿ ಸಹಕಾರಿಯಾಗಿ ಇರಬೇಕಾದಂತ ಅವಶ್ಯಕತೆ ಉಂಟು ಪ್ರಿಯರೇ. ಹಾಗಾದ್ರೆ ಸಭೆ ಎಂಬ ಈ ಒಂದು ದೇಹದಲ್ಲಿ ನಾವು ಒಂದೊಂದು ಅಂಗಗಳಾಗಿ ನಾವು ಇರುವಾಗ ನನ್ನ ಪ್ರಿಯ ಸಹೋದರಿ ಕೊರತೆಯಲ್ಲಿರುವಾದ್ರೆ ಆ ಪ್ರಿಯ ಸಹೋದರರ ಕೊರತೆಯನ್ನ ನೀಗಿಸುವಲ್ಲಿ ನಾನು ಕೊಡುವಂತದ್ದು ಅತ್ಯಂತ ಅವಶ್ಯಕವಾಗಿದೆ ಪ್ರಿಯರೇ. ಆದ್ರಿಂದ ನಾವು ಕೊಡುವಂತರು ನಾವು ಆಗಿರ್ಬೇಕು ಪ್ರಿಯರೇ. ಹಾಗೆ ನಾವು ಎಷ್ಟು ಕೊಡಬೇಕು, ಇದು ಒಂದು ಸಹ ಒಂದು ದೊಡ್ಡ ಒಂದು ಪ್ರಶ್ನೆ ಆಗಿ ನಮಗೆ ಬರುವಂತದ್ದಾಗಿದೆ ಪ್ರಿಯರೇ. ಎಷ್ಟು ಕೊಡಬೇಕೆಂಬುದಾಗಿ ಸಹ ನಾವು ಚಿಂತಿಸುವಾಗ ಹಲವಾರು ಬೇಡಿಕೆಯಲ್ಲಿ ನೋಡ್ತೇವೆ ದಶಮ ಭಾಗವನ್ನ ನೀಡಬೇಕೆಂಬುದಾಗಿ ದೇವರ ಸ್ಪಷ್ಟವಾಗಿ ನಮಗೆ ಅಲ್ಲಿ ನೀಡಿದ್ದಾರೆ. ಪ್ರಥಮ ಫಲವನ್ನ ನೀಡಬೇಕೆಂಬುದಾಗಿ ಯಜ್ಞವನ್ನ ಸಮರ್ಪಿಸುವಾಗ ಯಜ್ಞದಲ್ಲಿ ಹೋಮಶೇಷವನ್ನ ಅಥವಾ ಇಂತಿಷ್ಟೇ ಭಾಗವನ್ನ ನೀಡಬೇಕೆಂಬುದಾಗಿ ದೇವರು ನಿರ್ದಿಷ್ಟವಾಗಿ ಯಾಜಕರಿಗೆ ಇದನ್ನೇ ಕೊಡಬೇಕೆಂಬುದಾಗಿ ಇಲ್ಲಿ ಸ್ಪಷ್ಟಪಡಿಸಿದ ಕುರಿತಾಗಿ ನೋಡ್ತೇವೆ. ಆದ್ರೆ ಹೊಸ ಬೇಡಿಕೆಯ ಕುರಿತಾಗಿ ನೋಡುವಾಗ ನಾವು ನೋಡ್ತೇವೆ ಇರುವುದಕ್ಕೆ ನಾವು 2 ಕೊರಿಂಥ ಬರೆದ ಪತ್ರಿಕೆ 8ನೇ ಅಧ್ಯಾಯದ 3 ಮತ್ತು 4ನೇ ವಾಕ್ಯ ಭಾಗದಲ್ಲಿ ಹಾಗೆ ನಾವು 1 ಕೊರಿಂಥ 16ನೇ ಅಧ್ಯಾಯದ 2 ಮತ್ತು 3ನೇ ವಾಕ್ಯಭಾಗವನ್ನು ನಾವು ಅಲ್ಲಿ ಗಮನಿಸುವಾಗ ಅಲ್ಲಿ ಅನೇಕ ಮತ್ತು 9ನೇ ಅಧ್ಯಾಯದಲ್ಲಿ ಸಹ ನೋಡ್ತೇವೆ ಪ್ರಿಯರೇ. ಇಲ್ಲಿ ಅನೇಕ ವಿಷಯಗಳ ಕುರಿತಾಗಿ ನಾನು ಸಮಯ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಕೆಲವು ಸಂಗತಿಗಳು ನೇರವಾಗಿ ಎಲ್ಲರಿಗೂ ವಿಷಯ ಗೊತ್ತಿರೋದ್ರಿಂದ ಹಾಗೆ ಅದನ್ನ ಹೇಳ್ತಾ ಹೋಗ್ತಾ ಇದ್ದೇನೆ ಪ್ರಿಯರೇ. ನಾವು ಇರುವುದಕ್ಕೆ ಅನುಸಾರವಾಗಿ ನಾವು ಏನ್ ಮಾಡ್ಬೇಕಾಗಿದೆ, ಕೊಡ್ಬೇಕಾಗಿದೆ. ಇಲ್ಲಿ ನೋಡ್ತೇವೆ 2 ಕೊರಿಂಥ 8ನೇ ಅಧ್ಯಾಯ 3ನೇ ವಾಕ್ಯ ನೋಡ್ತೇವೆ ವಿಪರೀತವಾದ ಬಡತನದಲ್ಲಿದ್ದರೂ ಸಹ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರು ಅವರು ಶಕ್ತ್ಯಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು ಎಂಬುದಾಗಿ. ಎಷ್ಟು ಕೊಟ್ಟರು? ಶಕ್ತಿಯನ್ನು ಮೀರಿ ಕೊಟ್ಟತನ ಕುರಿತಾಗಿ ನೋಡ್ತೇವೆ ಪ್ರಿಯರೇ. ಹಾಗಾದ್ರೆ ದೇವರ ವಾಕ್ಯ ನಮಗೆ ಎಷ್ಟು ಕೊಡಬೇಕು? ಶಕ್ತಿಯನ್ನ ಮೀರಿ ಕೊಡಬೇಕೆಂಬುದಾಗಿ. ಓ ದೊಡ್ಡ ಉದಾಹರಣೆ ಎಂಬುದಾಗಿ ನೆನೆಸುವಾಗ ಯೇಸು ಕ್ರಿಸ್ತನ ತನ್ನ ಸಮಯದಲ್ಲಿ ಒಬ್ಬ ಬಡ ವಿಧವೆ ಕೊಟ್ಟಂತ ಒಂದು ಕಾಣಿಕೆ. ಆಕೆ ಆ ಕಾಣಿಕೆಯನ್ನು ಕೊಡುವಾಗ ತನ್ನಲ್ಲಿದ್ದಂತಹ ಎರಡು ನಾಣ್ಯಗಳನ್ನು ಹಾಕಿದಾಗ ಕ್ರಿಸ್ತನ ಹೇಳುವಂತ ಮಾತು ಏನಂತ, ಓ ಆ ಬಡ ಸ್ತ್ರೀ ಎಲ್ಲರಿಗಿಂತಲೂ ಹೆಚ್ಚಾಗಿ ಕೊಟ್ಟಳು ಎಂಬುದಾಗಿ. ಯಾಕೆ? ಆಕೆ ತನಗೆ ಇಟ್ಟುಕೊಳ್ಳದೆ ತನ್ನ ಇದ್ದದ್ದೆಲ್ಲವನ್ನು ಸಾಕೆ
ಸಂಪೂರ್ಣವಾಗಿ ಕಾಣಕ್ಕೆ ಇವತ್ತು ಅನೇಕರು ನಮ್ಮ ವಿಶ್ವಾಸಗಳಲ್ಲಿ ಇವತ್ತು ಏನ್ ಮಾಡ್ತೇವೆ, ಓ ನಮ್ಮಲ್ಲಿ ಇರ್ತಕ್ಕಂತ ಇದನ್ನ ನೆನೆಸ್ಕೊಂಡು ಓ ಇಷ್ಟು ಕೊಟ್ರೆ ಸಾಕು ಬಿಡು ಇದೇ ಜಾಸ್ತಿ ಆಯ್ತು ಎಂಬುದಾಗಿ ನಾವು ನೆನೆಸುವಂತರಾಗಿದ್ದೇವೆ ಪ್ರೇರಿ. ಅದೆಲ್ಲ ಪ್ರೇರಿ ನಾವು ಕೊಡುವಾಗ ನಮ್ಮ ಶಕ್ತಿಯನ್ನು ಮೀರಿ ನಾವು ಕೊಡುವಂಥದ್ದು ಕೊಡಬೇಕೆಂಬುದಾಗಿ ನಮಗೆ ಹೊಸ ಒಡಂಬಡಿಕೆ ನಮಗೆ ತಿಳಿಸುವಂತದ್ದಾಗಿದೆ ಪ್ರೇರೆ. ಯಾಕೆ ನಾವು ಸುವಾರ್ತೆ ಅಡಿಯಲ್ಲಿ ನಾವಿದ್ದೇವೆ. ನಾವು ಆಳೋಡಂಬಡಿಕೆ ಧರ್ಮಶಾಸ್ತ್ರದ ಅರಿದಲಿಲ್ಲ, ಆದ್ರೆ ಕ್ರಿಸ್ತನ ಸುವಾರ್ತೆಯ ಅಡಿಯಲ್ಲಿ ಕ್ರಿಸ್ತನ ಒಂದು ಕೃಪೆಯ ಅಡಿಯಲ್ಲಿ ನಾವು ಇರುವಾಗ ನಾವು ಶಕ್ತ್ಯಾನುಸಾರವಾಗಿ ಕೊಡುದು ಮಾತ್ರ ಅಲ್ಲದೆ ಶಕ್ತಿಯನ್ನು ಮೀರು ಸಹ ನಾವು ಕೊಡುವಂತವರು ಆಗಿರ್ಬೇಕು ಪ್ರೇರೆ. ಅದರ ತಾನೇ ದೇವರು ಆಕೆ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದಾಗಿದೆ ಪ್ರೇರೆ. ಹಾಗೆ ನಾವು ಹೇಗೆ ಕೊಡಬೇಕು, ಓ ಕೊಡುವ ಮನಸ್ಸು ಸಹ ಬಹಳ ಮುಖ್ಯ ಪ್ರೇರೆ. ಇಲ್ಲಿ ಕೊಡುವ ಮನಸ್ಸು ನಾವು ಕೊಡಬೇಕಲ್ಲ ಎಂಬುದಾಗಿ ನಾವು ಕೊಟ್ರೆ ಖಂಡಿತವಾಗಿ ಸಹ ಅದು ಅಕ್ಸೆಪ್ಟ್ ಆಗುದಿಲ್ಲ ಪ್ರೇರೆ. ನಾವು ಕೊಡುವಾಗ ಒಂದು ಒಳ್ಳೆ ಹೃದಯ ಉಳ್ಳವರಾಗಿ ನಾವು ಹೇಗೆ ಕೊಡಬೇಕೆಂಬುದಾಗಿ ಅದಕ್ಕೂ ಸಹ ನಮಗೆ ಸ್ಪಷ್ಟವಾಗಿ ದೇವರ ವಾಕ್ಯ ನಿರ್ದೇಶನ ಕೊಡುವಂತದಾಗಿದೆ ಪ್ರೇರೆ. ನಾವು 2 Corinthians 9:6-8 ಓದುವಾಗಲ್ಲಿ ಅನೇಕ ಸಂಗತಿಗಳ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಅಲ್ಲಿ ಹೀಗೆ ಹೇಳ್ತದೆ, ನಾವು ಉದಾರವಾಗಿ ಕೊಡಬೇಕೆಂಬುದಾಗಿ ಅಲ್ಲಿ ದುಃಖ ಅಲ್ಲಿ ನೋಡ್ತೇವೆ, ಆ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ ನೋಡಿ. ಹಾಗೆ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು, ಯಾಕಂದ್ರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು ಎಂಬುದಾಗಿ ನಾವು ಇಂಗ್ಲಿಷ್ ಲಿ ನೋಡ್ತೇವೆ. ನಾವು ಹೇಗೆ ಕೊಡಬೇಕು, ಜನರಸ್ಲಿ ಒಂದು ಉದಾರವಾಗಿ ನಾವು ಕೊಡಬೇಕೆಂಬುದಾಗಿ ನೋಡ್ತೇವೆ. ಹಾಗೆ ನಾವು ವಾಲಂಟರಿ ಆಗಿ ಇಲ್ಲಿ ಬಲಾತ್ಕಾರದಿಂದಾಗಲಿ ಬಲಾತ್ಕಾರ ಒತ್ತಾಯ ಮೇರೆಗೆಲ್ಲ ಇವತ್ತು ಅನೇಕ ಸಭೆಗಳನ್ನ ನೋಡುವಂತರಾಗಿದ್ದೇವೆ. ಇವತ್ತು ಕೆಲ ಸಭೆಗಳು ನಾನು ಗಮನಿಸಿದ್ದೇನೆ, ನಮ್ಮ ಸಹೋದರ ಸಭೆಗಳೆಲ್ಲ ಬೇರೆ ಸಭೆಗಳನ್ನು ಕೂಡ ಗಮನಿಸುವಾಗ, ಓ ಪ್ರತಿಯೊಬ್ಬ ವಿಶ್ವಾಸಿಯು ನಮ್ಮ ಸಭೆಯ ವಿಶ್ವಾಸಿ ಆಗಿರ್ಬೇಕಾ, ನಮ್ಮ ಸಭೆಯಲ್ಲಿ ಮೆಂಬರ್ಶಿಪ್ ಬೇಕಾ ನಿಮ್ಗೆ, ಕಡ್ಡಾಯವಾಗಿ ಪ್ರತಿ ತಿಂಗಳು ಇಷ್ಟು ಕೊಡ್ಲೇಬೇಕು ಒಂದು ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಸೊ ಅದು ಖಂಡಿತವಾಗಿ ಸಹ ಸಲ್ಲದ್ದು ಪ್ರಿಯರಿ. ಯಾವುದೇ ಕಾರಣಕ್ಕೂ ಸಹ ಬಲವಂತದಿಂದ ಅದನ್ನ ಕೊಡುವಂತದ್ದಲ್ಲ, ಇದು ತ್ಯಾಗಪೂರ್ವಕವಾಗಿದ್ದು ವಾಲಂಟರಿಯಾಗಿ ತನ್ನ ಹೃದಯದಿಂದ ಅದು ಬರುವಂತದ್ದಾಗಿರ್ಬೇಕು ಪ್ರಿಯರಿ. ಹಾಗೆ ನಾವು ದೇವರ ಹಾಕ ನೋಡ್ತೇವೆ, ಚಿಯರ್ಫುಲ್ಲಿ ಅಥವಾ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಎಂಬುದಾಗಿ. ಹಾಗೆ ಸಂತೋಷವಾಗಿ ಕೊಡುವಾಗ ನಿಜವಾಗಿಯೂ ಸಹ ಕರ್ತನು ತಾನೇ ಆ ಒಂದು ಕೊಡುಗೆಯನ್ನ ಅಥವಾ ಆ ಒಂದು ಭಾಗವನ್ನ ಇಷ್ಟಪಡುವಂತನಾಗಿದ್ದಾನೆ ಪ್ರಿಯರಿ. ಹಾಗಾಗಿ ನಾವು ಹೀಗೆ ಕೊಡುವಂತರ ಉದಾರವಾಗಿ ಕೊಡಬೇಕು, ತ್ಯಾಗಪೂರ್ವಕವಾಗಿ ಕೊಡಬೇಕು ಮತ್ತು ಸಂತೋಷವಾಗಿ ಕೊಡಬೇಕು ಪ್ರಿಯರಿ. ಈ ನಾವು ಹೀಗೆ ಕೊಡುವಾಗ ದೇವರು ತನ್ನ ನಮ್ಮ ಎಲ್ಲ ಕಾಣಿಕೆಯನ್ನ ಮೆಚ್ಚುವಂತನಾಗಿದ್ದಾನೆ ಪ್ರಿಯರಿ. ನೋಡಿ ಇದು ಎಲ್ಲಾ ಸಂಗತಿಗಳನ್ನ ನಾವು ಗಮನಿಸುವಾಗ ಇಲ್ಲಿ ಓ ನಾವು ನಮಗೆ ಯಾರು ಕೊಡ್ಲಿಕ್ಕೆ ಹೇಳಿದ್ರು ಎಂಬುದಾಗಿ ನೆನೆಸುವಾಗ ಓ ದೇವರು ತನ್ನ ನಮ್ಗೆ ಹೇಳಿದ್ದಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತನಗೆ ನಮಗೆ ತಿಳಿಯಪಡಿಸಿದ್ದಾನೆ ನಾವು ಕೊಡಬೇಕೆಂಬುದಾಗಿ. ಯಾಕೆ ಕೊಡಿರಿ ನಿಮಗೆ ಕೊಡಲ್ಪಡುವುದು ಎಂಬುದಾಗಿ. ಓ ನಾವು ಕೊಡುವಾಗ ನಮ್ಗೆ ಕೊಡಲ್ಪಡ್ತದೆ ಪ್ರಿಯರೇ. ನಾವು ಇಲ್ಲಿ ಈ 2 Corinthians 9:6 ಗಮನಿಸುವಾಗ ಸ್ವಲ್ಪವಾಗಿ ಬಿತ್ತುವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯನು, ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ ಪ್ರಿಯರೆ. ಒಂದ್ ವೇಳೆ ನಾನು ಸ್ವಲ್ಪವಾಗಿ ಬಿತ್ತಿದ್ರೆ ಸ್ವಲ್ಪವಾಗಿಯೇ ಕೊಯ್ತೇವೆ. ಒಂದ್ ವೇಳೆ ನಾವು ಹೋಗಿ ಒಂದು ಕಾಳನ್ನ ಬಿತ್ತಿ ಅಥವಾ ಒಂದು ಸೇರು ರಾಗಿಯನ್ನು ನಾನು ಜಮೀನಿನಲ್ಲಿ ಬಿತ್ತನೆ ಮಾಡಿದ್ರೆ ಆ ಒಂದು ಸೇರು ರಾಗಿಯಿಂದ ಎಷ್ಟು ಉತ್ಪಾದನೆ ಆಗ್ಬೇಕೋ ಅಷ್ಟು ತಾನು ಉತ್ಪಾದನೆ ಆಗ್ತದೆ. ಒಂದ್ ವೇಳೆ 2 ರಾಗಿಯಲ್ಲಿ ನಾವು ಬಿತ್ತನೆ ಮಾಡಿದ್ರೆ 2 ರಾಗಿಯಿಂದ ಎಷ್ಟು ಉತ್ಪಾದನೆ ಆಗ್ಬೇಕೋ ಅಷ್ಟು ಸಹ ಉತ್ಪಾದನೆ ಆಗ್ತದೆ ಪ್ರೇರೆ. ಅದರಿಂದ ನಾವು ಎಷ್ಟು ಕೊಡ್ತೇವೆ ಅಷ್ಟು ನಮ್ಗೆ ಏನ್ ಮಾಡ್ತದೋ ಕೊಡಲ್ಪಡ್ತದೆ ಎಂಬುದಾಗಿ ಸಹ ನಾವು ನೋಡೋತರಾಗಿದ್ದೇವೆ ಪ್ರೇರೆ. ಆದ್ರಿಂದ ನಾವು ದೇವರಿಗೆ ಕೊಡುವಾಗಲಿ ನಾವು ದಶಮ ಭಾಗ ಮಾತ್ರ ಅಲ್ಲ, ದಶಮ ಭಾಗಕ್ಕಿಂತಲೂ ಸಹ ಹೆಚ್ಚಾಗಿ ನಾವು ಕೊಡಬೇಕಂತ ಅತ್ಯಂತ ಅವಶ್ಯಕವಾಗಿದೆ ಪ್ರೇರೆ. ಯಾಕೆ ನಾವು ಯಾವಾಗ ನಮ್ಗೆ ಕೊಡ್ಬೇಕನ್ಸ್ತದೆ, ಓ ನಿಜವಾಗಿಯೂ ಸಹ ನನಗೆ ನನ್ನ ದೇವರ ಕುರಿತಾಗಿ ನನಗೆ ಪ್ರೀತಿ ಇರುವುದಾದ್ರೆ, ಓ ನಿಜವಾಗಿಯೂ ಸಹ ನನ್ನ ದೇವರ ವಾಕ್ಯದ ಕುರಿತಾಗಿ ನನಗೆ ನಂಬಿಕೆ ಇರುವುದಾದ್ರೆ, ಓ ನಿಜವಾಗಿಯೂ ಸಹ ಕರ್ತನನ್ನು ಅನುಸರಿಸ್ತೇನೆ ಎಂಬ ಒಂದು ಅನುಸರಣೆ ನನ್ನಲ್ಲಿರುವುದಾದ್ರೆ ಖಂಡಿತವಾಗಿ ಸಹ ನನ್ನಲ್ಲಿ ಕೊಡುವ ಮನಸ್ಸು ನನಗೆ ಬಂದೇ ಬರ್ತದೆ ಪ್ರಿಯರೇ. ಯಾಕಂದ್ರೆ ಕೊಡುವಂತ ಒಂದು ಅವಶ್ಯಕತೆ ನಮಗೆ ಇವತ್ತು ಅತ್ಯಂತ ಅವಶ್ಯಕವಾಗಿದೆ ಪ್ರಿಯರೇ. ಯಾಕಂದ್ರೆ ನಾವು ಕೊಡಲೇ ಬೇಕಾಗಿದೆ, ಒಂದು ಆಜ್ಞೆ ಆಗಿದೆ, ದೇವರು ಕೊಟ್ಟಂತ ಒಂದು ಆಜ್ಞೆ ಆಗಿದೆ. ನಮಗೆ ಒಂದು ನಾವು ಮುಂದೆ ಒಂದು ಪ್ರತಿಫಲವನ್ನ ಸಂಗ್ರಹಿಸಿಕೊಳ್ಬೇಕಾಗಿದೆ. ನಾವು ಎಷ್ಟು ಕೊಡ್ತೇವೆ ಅದಕ್ಕೆ ತಕ್ಕಂತೆ ನಮಗೆ ಪ್ರತಿಫಲವನ್ನ ದೇವರು ಹಿಂದಿರಿಸಿಕೊಡುವಂತನಾಗಿದೆ. ನಾವು ಇಲ್ಲಿ ನಾವೇನ್ ಕೂಡಿಡ್ತೇವೆ ಅದು ನಮ್ಗೆ ಪರಲೋಕದಲ್ಲಿ ಕೂಡಿಡಲ್ಪಡುವಂತದಾಗಿದೆ ಪ್ರಿಯರೇ. ಅದರಿಂದ ನಾವು ಹೆಚ್ಚಾಗಿ ಕೊಡುವಂತರಾಗಿರ್ಬೇಕು ಮತ್ತು ದೇವರಿಗೆ ಮಹಿಮೆ ಉಂಟಾಗ್ತದೆ. ಓ ನನ್ನ ಸಹೋದರನ ಕೊರತೆ ನೀಗಿಸಲ್ಪಡ್ತದೆ ಮತ್ತು ಇದು ದೇವರಿಗೆ ಏನಾಗಿದೆ, ಓ ಮೆಚ್ಚಿಕೆದಂತ ಒಂದು ಸಂಗತಿ ಆಗಿದೆ ಪ್ರಿಯರೇ. ಇದೆಲ್ಲ ಸಂಗತಿಗಳಿರೋದ್ರಿಂದ ನಾವು ಹೆಚ್ಚಾಗಿ ಕೊಡುವಂತದ್ದು ಅದಾಗಿರ್ಬೇಕು ಪ್ರಿಯರೇ. ಇಲ್ಲಿ ನಾವು ನಮ್ಮ ಮುಖ್ಯವಾದ ಪ್ರಶ್ನೆಯನ್ನು ಕುರಿತು ಗಮನಿಸುವಾಗ ಓ ದಶಮ ಭಾಗ ಅಂದ್ರೆ ದಶಮ ಭಾಗ ಕೊಡೋದು ವಿಶ್ವಾಸಕ್ಕೆ ಕಡ್ಡಾಯವೇ ಪ್ರಿಯರೇ? ದಶಮ ಭಾಗ ಎಂಬ ಸ್ಪಷ್ಟವಾದಂತ ಒಂದು ಒಂದು ವಿಷಯ ನಮ್ಗೆ ಹೊಸ ಒಡಂಬಡಿಕೆಯಲ್ಲಿ ನಮ್ಗೆ ಇಲ್ಲದೆ ಇದ್ದಾಗಿಯೂ ಅದು ಹಳೆ ಒಡಂಬಡಿಕೆಯ ನಿಯಮ ಕೊಡಪಟ್ಟಿದ್ರು ಸಹ ಓ ದಶಮ ಭಾಗವನ್ನೇ ಕೊಡಬೇಕೆಂಬುದಾಗಿ ಅಲ್ಲ,
ಅದರ ಕುರಿತಾಗಿ ನಮ್ಗೆ. ಯಾಕಂದ್ರೆ ಇವತ್ತು ಅನೇಕರು ಕೊರತೆಯುಳ್ಳು ಇರ್ಬೋದು, ಕೆಲವ್ರಿಗೆ ಹೆಚ್ಚಿರ್ಬೋದು, ಕೆಲವ್ರಿಗೆ ಕೊರತೆ ಇರ್ಬೋದು. ಹಾಗಾಗಿ ತಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಕೆಲವರು ತಮ್ಮ ಸಾಮರ್ಥ್ಯವನ್ನು ಸಹ ಮೀರಿ ಕೊಡುವಂತ ಒಂದು ಅವಶ್ಯ ಇರೋದ್ರಿಂದ ದಶಮ ಭಾಗ ಅಲ್ಲ, ದಶಮ ಭಾಗಕ್ಕಿಂತಲೂ ಸಹ ಹೆಚ್ಚಾಗಿ ಕೊಡುವಂತ ಒಂದು ಅವಶ್ಯಕ ಇರೋದಕ್ಕೆ. ಅದಕ್ಕೆ ಕೃಷ್ಣ ಹೇಳುವಂತ ಮಾತು, ಕುಡಿರಿ ನಿಮಗೆ ಏನ್ ಮಾಡುವುದು ಕೊಡಲ್ಪಡುದು. ಓ ನಾವು ಅಳೆಯುವ ಅಳತೆ ಅಂದ್ರೆ ನಮಗೆ ಅಳೆಯುವರು ಎಂಬುದಾಗಿ ಕೃಷ್ಣ ಹೇಳುತ್ತಾರೆ. ಹಾಗಾದ್ರೆ ಪ್ರಿಯರೇ, ನಾವ್ ಎಷ್ಟು ಕೊಡ್ತೇವೋ ಅಷ್ಟು ನಮ್ಗೆ ಅಳೆಯಲ್ಪಡುದು. ಅದರಿಂದ ಪ್ರಿಯರೇ, ದಶಮ ಭಾಗ ಮಾತ್ರ ಅಲ್ಲ, ದಶಮ ಭಾಗಕ್ಕಿಂತಲೂ ಹೆಚ್ಚಾಗಿ ಕೊಡುವಂತ ಒಂದು ಅವಶ್ಯಕತೆ ಈ ಹೊಸ ಒಡಂಬಡಿಕೆ ವಿಶ್ವಾಸಗಳತ್ತ ನಮಗೆ ಇದೆ ಪ್ರಿಯರೆ. ಅದರಿಂದ ನಾವು ಉದಾರವಾಗಿ ಸಂತೋಷವಾಗಿ ನಾವು ಮತ್ತು ಒಂದು ವಾಲಂಟರಿ ಆಗಿ ಅಂದ್ರೆ ತ್ಯಾಗಪೂರ್ವಕವಾಗಿ ಒತ್ತಾಯಪೂರ್ವಕ ಕೊಡದೆ ತ್ಯಾಗಪೂರ್ವಕವಾಗಿ ಕೊಡುವಾಗ ದೇವರು ತಾನೆ ನಮ್ಮನ್ನ ಮೆಚ್ಚುವಂತನಾಗಿದ್ದಾನೆ ಪ್ರಿಯರೆ. ಮತ್ತು ಅದಕ್ಕೆ ಪ್ರತಿಫಲವಾಗಿ ನಮಗೆ ನಮಗೆ ಹೆಚ್ಚಾಗಿ ಪ್ರತಿಫಲವನ್ನು ದಯಪಾಲಿಸುವಂತವನು ನಮ್ಮ ದೇವರಾಗಿದ್ದಾನೆ ಪ್ರಿಯರೆ. ಅದರಿಂದ ನಾವು ಕೊಡುವಂತ ವಿಷಯಗಳಲ್ಲಿ ದಶಮ ಭಾಗಕ್ಕಿಂತಲೂ ಹೆಚ್ಚಾಗಿ ಕೊಡುವಂತದ್ದು ದೇವರು ತಾನೆ ನಮ್ಮನ್ನ ಬಯಸುವಂತನಾಗಿದೆ ಪ್ರಿಯರೆ. ದೇವರು ಈ ವಾಕ್ಯವನ್ನ ಅಚ್ಚುರಿಸಲಿ. ಥ್ಯಾಂಕ್ ಯು ಬ್ರದರ್ಸ್.